ವೆಲ್ಕಮ್ ಯು ಆಲ್ ಟು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಎಲ್ಲರಿಗೂ ಸ್ವಾಗತ. ಸೊ ಆಸ್ ಎ ಪಾರ್ಟ್ ಆಫ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿ ಆರ್ ಮೇಕಿಂಗ್ ದಿಸ್ ವಿಡಿಯೋ. ಕಲಿಕಾ ನಿರ್ವಹಣಾ ವ್ಯವಸ್ಥೆಯ ಪ್ರಯುಕ್ತ ಈ ವಿಡಿಯೋನ ಮಾಡಲಾಗುತ್ತಿದೆ. ಇನ್ ದಿಸ್ ಸೆಷನ್ ವೀವರ್ಸ್ ವಿಲ್ ಕಮ್ ಟು ನೋ ಅಬೌಟ್ ಕೋರ್ಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆಫ್ ಕೋರ್ಸ್ ಕೋಡ್ 15CE32T ಫಾರ್ ಸಿವಿಲ್ ಇಂಜಿನಿಯರಿಂಗ್ ಪ್ರೋಗ್ರಾಮ್. ಕೋರ್ಸ್ ಔಟ್ಕಮ್ ಫಾರ್ ಯುನಿಟ್ 4 ಈಸ್ CO4, ದಟ್ ಈಸ್ ಐಡೆಂಟಿಫೈ ಅಂಡ್ ಸಮ್ಮರೈಸ್ ದ ಅರೇಂಜ್ಮೆಂಟ್ಸ್ ಆಫ್ ವಾಟರ್ ಸಪ್ಲೈ ಅಂಡ್ ಫಿಟ್ಟಿಂಗ್ಸ್ ಇನ್ ಬಿಲ್ಡಿಂಗ್. ಇನ್ ದಿಸ್ ಸೆಷನ್ ವಿ ವಿಲ್ ಲರ್ನ್ ಅಬೌಟ್ ಟಾಪಿಕ್ ಆರ್ಟ್ ವಾಟರ್ ಸಪ್ಲೈ ಇನ್ ಬಿಲ್ಡಿಂಗ್ಸ್ ಅಂಡರ್ ಯುನಿಟ್ 4 ಸೆಷನ್ 42. ಇವತ್ತಿನ ತರಗತಿಯಲ್ಲಿ 4ನೇ ಅಧ್ಯಾಯದ 42ನೇ ತರಗತಿಯನ್ನ ನಾವು ಅದರಲ್ಲಿ ಆರ್ಟ್ ವಾಟರ್ ಸಪ್ಲೈ ಫಾರ್ ಬಿಲ್ಡಿಂಗ್ಸ್ ಬಗ್ಗೆ ತಿಳಿದುಕೊಳ್ತೇವೆ. ಕಂಟೆಂಟ್ ಬಿಫೋರ್ ಗೋಯಿಂಗ್ ಟು ದಿ ಸೆಷನ್ ಲೆಟ್ ಅಸ್ ರೀಕ್ಯಾಪ್ ದ ಪ್ರೀವಿಯಸ್ ಸೆಷನ್. ಇವತ್ತಿನ ತರಗತಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇಂದಿನ ತರಗತಿಯಲ್ಲಿ ಏನ್ ತಿಳ್ಕೊಂಡಿದ್ವಿ ಅಂತ ನೋಡೋಣ. ಇನ್ ದ ಲಾಸ್ಟ್ ಸೆಷನ್, ದಟ್ ಈಸ್ ಸೆಷನ್ 41, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮಾಡರ್ನ್ ಸಿಸ್ಟಮ್ ಆಫ್ ವಾಟರ್ ಪ್ಯೂರಿಫಿಕೇಶನ್. ದ ಡಿಫರೆಂಟ್ ಟೈಪ್ಸ್ ಆಫ್ ಮಾಡರ್ನ್ ಸಿಸ್ಟಮ್ ಆಫ್ ವಾಟರ್ ಪ್ಯೂರಿಫಿಕೇಶನ್ ಆರ್ ಆಸ್ಮಾಸಿಸ್, ರಿವರ್ ಆಸ್ಮಾಸಿಸ್, ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್, ಆಕ್ಟಿವೇಟೆಡ್ ಕಾರ್ಬನ್ ಟ್ರೀಟ್ಮೆಂಟ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ರಿಲೇಟೆಡ್ ಟು ಮಾಡರ್ನ್ ಸಿಸ್ಟಮ್ ಆಫ್ ವಾಟರ್ ಟ್ರೀಟ್ಮೆಂಟ್. ಸೊ ಇನ್ ದಿಸ್ ಸೆಷನ್ ವಿಲ್ ಲರ್ನ್ ಅಬೌಟ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಟ್ ವಾಟರ್ ಸಪ್ಲೈ ಇನ್ ಬಿಲ್ಡಿಂಗ್ಸ್. ಅಂಡರ್ ದಟ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್, ಸೋಲಾರ್ ವಾಟರ್ ಹೀಟರ್, ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಗೀಸರ್, ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸೋಲಾರ್ ವಾಟರ್ ಹೀಟರ್, ಕಾಂಪೋನೆಂಟ್ಸ್ ಆಫ್ ಸೋಲಾರ್ ವಾಟರ್ ಹೀಟರ್, ಅಂಡ್ ಕಂಪ್ಯಾರಿಸನ್ ಬಿಟ್ವೀನ್ ETC ಅಂಡ್ FPC ಸೋಲಾರ್ ವಾಟರ್ ಹೀಟರ್ ಸಿಸ್ಟಮ್ಸ್, ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ರಿಲೇಟೆಡ್ ಟು ಆರ್ಟ್ ವಾಟರ್ ಸಪ್ಲೈ. ಸೊ ಲೆಟ್ಸ್ ಮೂವ್ ಆನ್ ಟು ಆರ್ಟ್ ವಾಟರ್ ಸಪ್ಲೈ. ದ ಹಾಟ್ ವಾಟರ್ ಕ್ಯಾನ್ ಬಿ ಸಪ್ಲೈಡ್ ಟು ದ ಡೊಮ್ಯಾಸ್ಟಿಕ್ ಬಿಲ್ಡಿಂಗ್ ಬೈ ದ ಫಾಲೋಯಿಂಗ್ ಮೀನ್ಸ್. ಬಿಸಿ ನೀರಿನ ಸರಬರಾಜಿನ ವ್ಯವಸ್ಥೆಯನ್ನ ನಾವು ಡೊಮ್ಯಾಸ್ಟಿಕ್ ಬಿಲ್ಡಿಂಗ್ ಅಲ್ಲಿ ಕೆಳಕಂಡ ರೀತಿಯಲ್ಲಿ ಮಾಡಬಹುದು. ಅದರಲ್ಲಿ ಎರಡು ವಿಧ, ಮೊದಲನೇದಾಗಿ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಂಡ್ ಸೆಕೆಂಡ್ ಒನ್ ಈಸ್ ಸೋಲಾರ್ ವಾಟರ್ ಹೀಟರ್. ಸೊ ಎರಡು ತರದಲ್ಲಿ ನಾವು ನಮ್ಮ ಗೃಹ ಬಳಕೆಗೆ ಹಾಟ್ ವಾಟರ್ ಸಪ್ಲೈನ ಈ ಎರಡು ತರದಲ್ಲಿ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಬಹುದು. ಸೊ ಇನ್ ದ ಫಸ್ಟ್ ಇಮೇಜ್ ವಿ ಆರ್ ಸೀಯಿಂಗ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಂಡ್ ದ ಸೆಕೆಂಡ್ ಇಮೇಜ್ ವಿ ಆರ್ ಸೀಯಿಂಗ್ ಸೋಲಾರ್ ವಾಟರ್ ಹೀಟರ್. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, ಎಲೆಕ್ಟ್ರಿಕಲ್ ವಾಟರ್ ಹೀಟರ್. Electricity is sometimes used to heat a quantity of water for domestic use. ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ನಾವು ಗೃಹೋಪಯೋಗಿ ಬಳಕೆಗೆ ನೀರನ್ನ ಬಿಸಿ ಮಾಡುವ ಕ್ರಿಯೆಯನ್ನ ನಾವು ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಲ್ಲಿ ನೋಡ್ತೀವಿ. ದಿಸ್ ಜನರಲಿ ಕನ್ಸಿಸ್ಟ್ಸ್ ಆಫ್ ಇನ್ಸ್ಟಂಟೇನಿಯಸ್ ವಾಟರ್ ಹೀಟರ್ಸ್ ಅಂಡ್ ಸ್ಟೋರೇಜ್ ಗೀಸರ್ಸ್. ಎಲೆಕ್ಟ್ರಿಕಲ್ ವಾಟರ್ ಅಲ್ಲಿ ಎರಡು ತರ ಬರುತ್ತೆ. ಒಂದು ಇನ್ಸ್ಟಂಟೇನಿಯಸ್, ಅಂದ್ರೆ ನಮಗೆ ಬೇಕಾದಾಗ ಅಲ್ಲೇ ಅದನ್ನ ಬೇಕಾದ ಸಮಯದಲ್ಲಿ ನೀರನ್ನ ಕಾಯಿಸ್ಕೋಬಹುದು. ಅಥವಾ ಸ್ಟೋರೇಜ್ ಗೀಸರ್ಸ್ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ನೀರನ್ನ ಕಾಯಿಸಬೇಕು ಅಂದಾಗ ಕಾಯ್ದಿರ ನೀರನ್ನ ಹಂಗೆ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಬೇಕಾದಂತ ಸಮಯದಲ್ಲಿ ಯೂಸ್ ಮಾಡ್ಕೊಡ್ತೀವಿ. ಆ ರೀತಿ ಎರಡು ಹೀಟರ್ಸ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಲ್ಲಿ ಬರ್ತದೆ. ಒಂದು ಇನ್ಸ್ಟಂಟೇನಿಯಸ್ ವಾಟರ್ ಹೀಟರ್, ಇನ್ನೊಂದು ಸ್ಟೋರೇಜ್ ಗೀಸರ್ಸ್. ಸೊ ಎಲೆಕ್ಟ್ರಿಕಲ್ ಗೀಸರ್ಸ್ ನೌ ಡೇಸ್ ಬಿಕಮ್ ವೆರಿ ಕಾಮನ್ ಅಪ್ಲಯನ್ಸ್ ಯೂಸ್ಡ್ ಇನ್ ಹೌಸಸ್. ಈಗಿನ ದಿನಗಳಲ್ಲಿ ಮಾಡರ್ನೈಸೇಷನ್ ಆಗ್ತಾ ಆಗ್ತಾ ಹೋದ ಹಾಗೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಾವು ವಿದ್ಯುತ್ನ ಉಪಯೋಗಿಸಿಕೊಂಡು ನೀರನ್ನ ಬಿಸಿ ಮಾಡುವಂತ ಉಪಕರಣಗಳನ್ನ ಮನೆಗಳಲ್ಲಿ ಹೆಚ್ಚೆಚ್ಚಿನದಾಗಿ ಬಳಸ್ತೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಕೂಡ ಒಂದು. ದ ಇನ್ಸ್ಟಂಟೇನಿಯಸ್ ಗೀಸರ್ಸ್ ಆರ್ ಡಿಸೈನ್ ಫಾರ್ ಅ ಡೈರೆಕ್ಟ್ ಕನೆಕ್ಷನ್ ಟು ವಾಟರ್ ಟ್ಯಾಪ್ಸ್. ಈ ರೀತಿಯಾಗಿ ತ್ವರಿತಗತಿಯಲ್ಲಿ ಅಥವಾ ಆಗಿಂದಾಗ್ಗೆ ಏನು ಬಿಸಿನೀರು ನಮಗೆ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ರೀತಿ ಗೀಸರ್ಸ್ ಗಳನ್ನ ಏನ್ ನಾವು ಯೂಸ್ ಮಾಡ್ತೀವಿ, ಅವನ್ನ ಜನರಲಿ ದೇ ಆರ್ ಡಿಸೈನ್ ಫಾರ್ ಡೈರೆಕ್ಟ್ ಆಗಿ ಅಲ್ಲೇ ನೀರು ಬಿಸಿ ಆಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ವಾಟರ್ ಟ್ಯಾಪ್ ಇಂದ ಔಟ್ಲೆಟ್ ಬರೋ ತರ ಕನೆಕ್ಷನ್ ನಾವು ನೇರವಾಗಿ ಅದನ್ನ ಮಾಡಿರ್ತೇವೆ. ಅಂಡ್ ದ ಎಲೆಕ್ಟ್ರಿಕಲ್ ಹೀಟಿಂಗ್ ಎಲಿಮೆಂಟ್ ಈಸ್ ಸ್ವಿಚ್ಡ್ ಆನ್ ಆಫ್ಟರ್ ದ ಫ್ಲೋ ಆಫ್ ವಾಟರ್ ಈಸ್ ಎಸ್ಟಾಬ್ಲಿಷ್ಡ್.
ಈ ರೀತಿ ಇನ್ಸ್ಟಂಟೇನಿಯಸ್ ಗೀಸರ್ಸ್ ಏನಿರ್ತವೆ ಅದರೊಳಗಡೆ ನೀರೇನಾದ್ರೂ ನಾವು ಬಿಸಿ ಆಗ್ಬೇಕು ಅಂತಂದ್ರೆ ನಾವು ಅವಾಗ ಎಲೆಕ್ಟ್ರಿಕಲ್ ಸ್ವಿಚ್ ನ ಅದನ್ನ ಆನ್ ಮಾಡ್ತೀವಿ, ಅವಾಗ ಆ ಟ್ಯಾಂಕ್ ಆ ಗೀಸರ್ ಏನಿರುತ್ತೆ, ಗೀಸರ್ ಒಳಗಡೆ ಏನ್ ಟ್ಯಾಂಕ್ ಇರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಇನ್ಫ್ಲೋ ಆಫ್ ವಾಟರ್ ನ ಕೊಟ್ರೆ ಅಂದ್ರೆ ಸ್ಟೋರೇಜ್ ಟ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಗೆ ವಾಟರ್ ನ ಸಪ್ಲೈ ಮಾಡಿದ್ರೆ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ಕಾಯಿಲ್ ನ ಉಪಯೋಗಿಸ್ಕೊಂಡು ಅದೇನಾಗುತ್ತೆ ಹೀಟಿಂಗ್ ಆಗಿ ಅದರದ್ದು ಕೋಲ್ಡ್ ವಾಟರ್ ಇದ್ದಿದ್ದು ಹೊರಗೆ ಬರಬೇಕಾದ್ರೆ ಹೀಟ್ ವಾಟರ್ ಆಗಿ ಅಂದ್ರೆ ಹಾಟ್ ವಾಟರ್ ಆಗಿ ಅದು ನಮ್ಗೆ ಸಿಗುತ್ತೆ. ಅಂದ್ರೆ ತಣ್ಣಗಿನ ನೀರು ಒಳಗೋದ್ಮೇಲೆ ಹೀಟಿಂಗ್ ಎಲಿಮೆಂಟ್ ನ ಉಪಯೋಗಿಸ್ಕೊಂಡು ಅದು ಹೀಟ್ ಆದ್ಮೇಲೆ ಹೊರಗೆ ಬರಬೇಕಾದ್ರೆ ಬಿಸಿ ನೀರಾಗಿ ನಮ್ಗೆ ಸಿಗುತ್ತೆ, ಅದು ಕೂಡ ತ್ವರಿತಗತಿಯಲ್ಲಿ ಅಂದ್ರೆ ಜಾಸ್ತಿ ಸಮಯನ ತೆಗೆದುಕೊಳ್ಳಲ್ಲ. ಆ ರೀತಿಯನ್ನು ನಾವು ಯೂಸ್ ಮಾಡ್ತೀವಿ ಅದಕ್ಕೆ ವಿ ಕಾಲ್ ಇಟ್ ಆಸ್ ಇನ್ಸ್ಟಂಟೇನಿಯಸ್ ಗೀಸರ್ಸ್. ಸೊ ಹಿಯರ್ ಇನ್ ದ ಫಸ್ಟ್ ಇಮೇಜ್ ವಿ ಕ್ಯಾನ್ ಸಿ ಅ ಲೇಔಟ್ ಆಫ್ ಅನ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಸೊ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ದು ಇನ್ಸ್ಟಾಲೇಷನ್ ಯಾವ ತರ ಇರುತ್ತೆ ಅಥವಾ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಹಿಯರ್ ದೇರ್ ಇಸ್ ಅ ಓವರ್ ಹೆಡ್ ಟ್ಯಾಂಕ್. ಆ ಓವರ್ ಹೆಡ್ ಟ್ಯಾಂಕ್ ಗೆ ನಾವೇನ್ ಮಾಡಿರ್ತೀವಿ ಫ್ರಮ್ ಅಂಡರ್ ಗ್ರೌಂಡ್ ಸಂಪ್ ಇಂದನಾದ್ರೂ ಆಗ್ಬೋದು ಅಥವಾ ಮುನ್ಸಿಪಲ್ ವಾಟರ್ ಸಪ್ಲೈ ಸ್ಕೀಮ್ ಇಂದ ನೀರನ್ನ ಮೇಲ್ಭಾಗಕ್ಕೆ ಸಪ್ಲೈನ ಮಾಡ್ತೀವಿ. ಸೊ ಟ್ಯಾಂಕ್ ತುಂಬಿತು ಅಂತಂದಾಗ ನೀರು ಓವರ್ ಫ್ಲೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಬಾಲ್ ಗಾಲ್ನ ಪ್ರೊವೈಡ್ ಮಾಡಿರ್ತಾರೆ. ದೊಡ್ಡ ಟ್ಯಾಂಕ್ ತುಂಬಿದ ತಕ್ಷಣ ಅದು ಓವರ್ ಫ್ಲೋ ಆಗಲ್ಲ, ಅಲ್ಲಿಗೆ ವ್ಯಾಲ್ವ್ ಅದು ಶಟ್ ಆಫ್ ಆಗುತ್ತೆ. ಸೊ ಈ ಟ್ಯಾಂಕ್ ಇಂದ ಔಟ್ಲೆಟ್ ಇಂದ ಏನ್ ನೀರನ್ನ ತಗೊಂತೀವಿ ಹಿಯರ್ ಇಲ್ಲೂ ಕೂಡ ಗೇಟ್ ವ್ಯಾಲ್ ಹಾಕಿರ್ತೀವಿ. ಸೊ ಟು ಕಂಟ್ರೋಲ್ ದ ಫ್ಲೋ ಆಫ್ ವಾಟರ್ ನಮಗೆ ನೀರನ್ನ ಬೇಕಾದಂತ ಸಮಯದಲ್ಲಿ ಬಿಟ್ಕೊಳ್ಳೋದಕ್ಕೆ ಅಲ್ಲಿ ಗೇಟ್ ವ್ಯಾಲ್ನ ಹಾಕಿರ್ತೀವಿ. ಸೊ ಆ ಭಾಗದಿಂದ ಗೇಟ್ ನ ಆಪರೇಟ್ ಮಾಡಿದಾಗ ಸೊ ವಾಟರ್ ಟೆಂಡ್ಸ್ ಟು ಮೂವ್ ಥ್ರೂ ಪೈಪ್ ಲೈನ್. ನಾವೇನ್ ಪೈಪ್ ಲೈನ್ ಹಾಕಿರ್ತೀವಿ ಆ ಪೈಪ್ ಲೈನ್ ಇಂದ ಬರುತ್ತೆ. ಸೊ ಎಲೆಕ್ಟ್ರಿಕಲ್ ಗೀಸರ್ಸ್ ನ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ ಆ ಭಾಗಕ್ಕೆ ಇನ್ಲೆಟ್ ಏನಿರುತ್ತೆ ಆ ಪೋರ್ಷನ್ ಅಲ್ಲಿ ನಾವು ಆ ನೀರನ್ನ ಫ್ರಮ್ ಟ್ಯಾಂಕ್ ಇಂದ ಏನ್ ಬರುತ್ತೆ ಆ ಪೈಪ್ ಲೈನ್ ಕನೆಕ್ಷನ್ ಕೊಡ್ತೀವಿ. ಸೊ ಅದಾದ್ಮೇಲೆ ಹಾಟ್ ವಾಟರ್ ಗೀಸರ್ ಏನಿದ್ರೆ ಅದ್ರ ಒಳಭಾಗದಲ್ಲಿ ಏನಿರುತ್ತೆ ನಮ್ಗೆ ಕಾಯಿಲ್ ಇರುತ್ತೆ. ನಾವು ಎಲೆಕ್ಟ್ರಿಕಲ್ ಪವರ್ ಸಪ್ಲೈನ ನಾವೇನಾದ್ರೂ ಅದಕ್ಕೆ ಕೊಟ್ಟಿದ್ದೆ ಅದಲ್ಲಿ ಅವಾಗ ಆ ಎಲಿಮೆಂಟ್ ಕಾಯುತ್ತೆ. ಆ ಎಲಿಮೆಂಟ್ ಕಾಯ್ದಾದ್ಮೇಲೆ ನಮ್ಗೆ ಏನಾಗುತ್ತೆ ಬಿಸಿ ನೀರು ಇನ್ ದ ಫಾರ್ಮ್ ಆಫ್ ಇಲ್ಲಿ ಔಟ್ಲೆಟ್ ಪೈಪ್ ಏನಿರುತ್ತೆ ಅಲ್ಲಿಂದ ನಾವು ಹೊರಗಡೆಗೆ ತಗೋಬಹುದು. ಸೊ ಇದನ್ನ ನಾವು ಲೇಔಟ್ ಆಫ್ ಅನ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಂತ ಕರಿತೀವಿ. ಸೊ ಹಿಯರ್ ಇನ್ ದ ಸೆಕೆಂಡ್ ಇಮೇಜ್ ವಿ ಕ್ಯಾನ್ ಸಿ ಸೊ ಹಿಯರ್ ದಿಸ್ ಈಸ್ ಅನ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಆರ್ ಇನ್ಸ್ಟಂಟೇನಿಯಸ್ ಗೀಸರ್ ಆದ್ರೂ ಆಗಿರ್ಬೋದು. ಸೊ ಇಲ್ಲಿ ಕೋಲ್ಡ್ ವಾಟರ್ ಸಪ್ಲೈ ಇದೆ. ಸೊ ಕೋಲ್ಡ್ ವಾಟರ್ ಇಲ್ಲಿಂದ ಈ ಬ್ಲೂ ಕಲರ್ ಪೈಪ್ ಏನಿದೆ ಅದರಿಂದ ಒಳಭಾಗಕ್ಕೆ ಬರುತ್ತೆ. ಸೊ ಆ ಕೋಲ್ಡ್ ವಾಟರ್ ಏನಿದೆ ಆ ಇನ್ಲೆಟ್ ಅಲ್ಲಿ ಫ್ಲೋ ಆಫ್ ವಾಟರ್ ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಕೋಲ್ಡ್ ವಾಟರ್ ಸಪ್ಲೈಗೆ ಒಂದು ವ್ಯಾಲ್ನ ಹಾಕಿರ್ತೀವಿ. ಹಿಯರ್ ಯು ಕ್ಯಾನ್ ಸಿ ದ ಎಂಟ್ರಿ ಆರ್ ಫ್ಲೋ ಆಫ್ ದ ವಾಟರ್ ನಾವು ಬೇಕಾದ್ರೆ ಇಲ್ಲಿ ಕಂಟ್ರೋಲ್ ನ ಮಾಡಬಹುದು. ವೆನೆವರ್ ಇಟ್ ಈಸ್ ರಿಕ್ವೈರ್ಡ್ ಅದನ್ನ ನಾವು ಆಪರೇಟ್ ಮಾಡಿದ್ರೆ ಅಂದ್ರೆ ವ್ಯಾಲ್ ನ ಓಪನ್ ಮಾಡಿದಾಗ ನೀರು ಗೀಸರ್ ಒಳಭಾಗಕ್ಕೆ ಹೋಗುತ್ತೆ. ವೆನೆವರ್ ದೇರ್ ಇಸ್ ಏನು ನಮ್ಗೆ ನೀರು ಬೇಡ ಅಂತ ಅನಿಸ್ತು ಅಂದ್ರೆ ನೀರ್ ಸಪ್ಲೈ ಬೇಡ ಅಂದಾಗ ನಾವು ಬೇಕಾದ್ರೆ ಅದನ್ನ ಕ್ಲೋಸ್ ನ ಮಾಡಬಹುದು ಅಥವಾ ಶಟ್ ಡೌನ್ ನ ಮಾಡಬಹುದು ಈ ವ್ಯಾಲ್ ನ ಉಪಯೋಗಿಸ್ಕೊಂಡು. ಕೋಲ್ಡ್ ವಾಟರ್ ಸಪ್ಲೈ ವ್ಯಾಲ್ ಏನಿದೆ ಇನ್ಲೆಟ್ ಅಲ್ಲಿ ಆ ಪೋರ್ಷನ್ ಅಲ್ಲಿ. ಸೊ ಇನ್ಲೆಟ್ ಅಲ್ಲಿ ನಾವು ವಾಟರ್ ನ ಬಿಟ್ಟಾಗ ದ ವಾಟರ್ ವಿಲ್ ಗೆಟ್ ಏನು ಎಂಟರ್ಡ್ ಇನ್ ಟು ದ ಇನ್ಸೈಡ್ ಆಫ್ ದಿಸ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಅಥವಾ ಗೀಸರ್ ಏನಿರುತ್ತೆ ಅದ್ರ ಒಳಭಾಗಕ್ಕೆ ಬರುತ್ತೆ. ಸೊ ಒಳಭಾಗಕ್ಕೆ ಬಂದಾದ್ಮೇಲೆ ಒಳಗಡೆಗೆ ನಮ್ಗೆ ಹೀಟಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ಯಾವ ಟೆಂಪರೇಚರ್ ಇದಾಗಬೇಕು ಅನ್ನೋದಕ್ಕೆ ಥರ್ಮೋಸ್ಟಾಟ್ಸ್ ನ ಹಾಕಿರ್ತೀವಿ. ಜನರಲಿ ಆ ಥರ್ಮೋಸ್ಟಾಟ್ಸ್ ಏನಾಗಿರುತ್ತೆ ಹೈಯರ್ ಟೆಂಪರೇಚರ್ ಏನಾದ್ರೂ ವಾಟರ್ ಕಾಯ್ತು ಅಂದಾಗ ಆಟೋಮೆಟಿಕಲಿ ದೇವಿಲ್ ಏನು ಟೆಂಡ್ಸ್ ಟು ಸ್ವಿಚ್ ಆಫ್ ಆಗುತ್ತೆ. ಆಟೋಮೆಟಿಕಲ್ ಅವೇ ಆಫ್ ಆಗಂತ ಚಾನ್ಸಸ್ ಇರುತ್ತೆ. ಜನರಲ್ ಆಗಿ ಆ ತರದ ನಾವು ನೋಡ್ತೀವಿ. ಸೊ ಹಿಯರ್ ಎಲೆಕ್ಟ್ರಿಕಲ್ ಸಪ್ಲೈ ಇದೆ. ಸೊ ಎಲೆಕ್ಟ್ರಿಕಲ್ ಸಪ್ಲೈ ಇಂದ ನಾವು ಸ್ವಿಚ್ ನ ಆನ್ ಮಾಡಿದಾಗ ಸೊ ಒಳಭಾಗದಲ್ಲಿ ಏನಾಗುತ್ತೆ ನೀರು ಕಾಯುತ್ತೆ. ಸೊ ಒಳಭಾಗದಲ್ಲಿ ನಾವೇನ್ ಹಾಕಿರ್ತೀವಿ ಕಾಯಿಲ್ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿದ ತಕ್ಷಣ ಆ ಕಾಯಿಲ್ ಏನಾಗಿರುತ್ತೆ ಆ ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಅದನ್ನ ಏನ್ ಮಾಡುತ್ತೆ ವಾಟರ್ ಪಾರ್ಟಿಕಲ್ಸ್ ಗೆ ಅಥವಾ ಮಾಲಿಕ್ಯೂಲ್ಸ್ ಗೆ ಅದು ಸಪ್ಲೈನ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಆದಾಗ ಒಳಗಡೆ ಇರತಕ್ಕಂತ ನೀರ್ ಏನಾಗುತ್ತೆ ಕಾಯುತ್ತೆ. ಸೊ ಆ ಈ ನೀರ್ ಏನಿರುತ್ತೆ ಅದು ಅಂದ್ರೆ ಜನರಲಿ ನೀರು ಅಂದ್ರೆ ನಾವು ಫ್ಲೂಯಿಡ್ ಅಂತ ಏನ್ ತಗೊಂತೀವಿ ಅದು ಡ್ಯೂ ಟು ಕನ್ವೆಕ್ಷನ್ ಅದೇನಾಗುತ್ತೆ ಎಲಿಮೆಂಟ್ ಇಂದ ಏನಾಗಿರುತ್ತೆ ಅಂದ್ರೆ ಕಾಯಿಲ್ ಏನ್ ಹಾಕಿರ್ತೀವಿ ಅಲ್ಲಿಂದ ಆ ಹೀಟ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ ಮಾಲಿಕ್ಯೂಲ್ಸ್ ಗೆ ಆ ಹೀಟ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗಿ ಕೋಲ್ಡ್ ವಾಟರ್ ಇದ್ದೇನಾಗಿರುತ್ತೆ ಹಾಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವೆನ್ ವಾಟರ್ ಗೆಟ್ಸ್ ಹೀಟೆಡ್ ಅಪ್ ಅವಾಗ ಏನಾಗಿರುತ್ತೆ ಟೆಂಡ್ಸ್ ಟು ಅಂದ್ರೆ ಅದ್ರದ್ದು ಡೆನ್ಸಿಟಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಇಟ್ ಟೆಂಡ್ಸ್ ಟು ಮೂವ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಜನರಲ್ ಆಗಿ ಅದೇನಾಗುತ್ತೆ ಮೇಲಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿಂದ ನಾವೇನ್ ಮಾಡ್ತೀವಿ ಈ ಹಾಟ್ ವಾಟರ್ ಔಟ್ಲೆಟ್ ಪೈಪ್ ಏನಿದೆ ಅಲ್ಲಿಂದ ನೀರನ್ನ ಹೊರಗಡೆಗೆ ತಗೊಂತೀವಿ. ಸೊ ಜನರಲಿ ಈ ತರ ಗೀಸರ್ಸ್ ಏನಿರುತ್ತೆ ದಟ್ ಈಸ್ ಇನ್ಸುಲೇಟೆಡ್ ಅಂದ್ರೆ ಒಳಭಾಗದಲ್ಲಿ ಇರತಕ್ಕಂತ ಹೀಟ್ ನ ಅಥವಾ ಅದ್ರದ್ದು ಏನ್ ತಾಪಮಾನ ಒಳಗಡೆ ಏನಿತ್ತು ಅದನ್ನ ಹೊರಭಾಗಕ್ಕೆ ಅದು ಬಿಟ್ಕೊಡಲ್ಲ. ಹಂಗಾಗಿ ಅದನ್ನ ಏನ್ ಮಾಡಿರ್ತೀವಿ ನಾವು ಇನ್ಸುಲೇಷನ್ ಮಾಡಿರ್ತೀವಿ. ಸೊ ಈ ರೀತಿಯಾಗಿ ಸೊ ಕೋಲ್ಡ್ ವಾಟರ್ ಇನ್ಲೆಟ್ ಇಂದ ಒಳಗೆ ಬರುತ್ತೆ, ಒಳಗೆ ಬಂದಾದ್ಮೇಲೆ ಗೀಸರ್ ಅಲ್ಲಿ ತುಂಬಿಕೊಳ್ಳುತ್ತೆ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ವಾಟರ್ ಸಪ್ಲೈನ ಸ್ವಿಚ್ ಆನ್ ಮಾಡಿದಾಗ ನಾವು
ಎಲೆಕ್ಟ್ರಿಕಲ್ ವಾಟರ್ ಏನಿರುತ್ತೆ, ಸಾರಿ ಸಪ್ಲೈ ಏನಿರುತ್ತೆ, ಅದು ಇಲ್ಲಿ ನಾವೇನು ರಾಡ್ ಏನಿರುತ್ತೆ ಅದು ಹೀಟ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಒಳಗಡೆ ಇರತಕ್ಕಂತ ಫ್ಲೂಯಿಡ್ ಏನಾಗುತ್ತೆ ಹೀಟ್ ಅಪ್ ಆಗುತ್ತೆ ಅಥವಾ ಟೆಂಪರೇಚರ್ ಅದರದ್ದು ಇನ್ಕ್ರೀಸ್ ಆಗುತ್ತೆ. ವೆನ್ ಟೆಂಪರೇಚರ್ ಜಾಸ್ತಿ ಆಯಿತು ಸೆಟ್ ಮಾಡಿರ್ತೀನಿ ಅಂತಂದಾಗ ಥರ್ಮೋಸ್ಟಾಟ್ಸ್ ಏನಿರುತ್ತೆ ಅದು ಆಟೋಮೆಟಿಕಲಿ ಶಟ್ ಡೌನ್ ಮಾಡ್ತೇವೆ. ಅದನ್ನ ಇನ್ಲೆಟ್ ಏನಿರುತ್ತೆ ಅದೇ ಎಂಟ್ರಿ ಆಫ್ ಕೋಲ್ಡ್ ವಾಟರ್ ಏನಿರುತ್ತೆ ಅದನ್ನ ಆಟೋಮೆಟಿಕಲ್ ಆಗಿ ಶಟ್ ಡೌನ್ ಮಾಡ್ತೇವೆ. ಸೊ ಹೀಟೆಡ್ ವಾಟರ್ ಏನಿರುತ್ತೆ ಅದನ್ನ ಥ್ರೂ ಹಾಟ್ ವಾಟರ್ ಔಟ್ಲೆಟ್ ಪೈಪ್ ಏನಿರುತ್ತೆ ಅಲ್ಲಿಗೆ ನಾವು ಕನೆಕ್ಷನ್ ಮಾಡಿಕೊಂಡು ಹೊರಗಡೆಗೆ ತಗೊಂತೀವಿ. ವೆನ್ ದೇರ್ ಈಸ್ ಏನು ಮೇಂಟೆನೆನ್ಸ್ ಅಥವಾ ಅದನ್ನ ಕ್ಲೀನ್ ಅಪ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಡ್ರೈನ್ ವೆಲ್ ನು ಕೂಡ ಕೊಟ್ಟಿರ್ತಾರೆ, ಅಲ್ಲಿ ಬೇಕಾದ್ರೆ ನಾವು ಒಳಗಡೆ ಇರತಕ್ಕಂಥ ನೀರನ್ನ ಹೊರಭಾಗಕ್ಕೆ ತಗೋಬರ್ಬೋದು. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಗೀಸರ್. ದ ಪ್ರಿನ್ಸಿಪಲ್ ಆನ್ ವಿಚ್ ದ ಗೀಸರ್ ವರ್ಕ್ಸ್ ಇಸ್ ಸಿಂಪ್ಲಿ ದ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಎನರ್ಜಿ. ಸೊ ಇನ್ ದ ಪ್ರೀವಿಯಸ್ ಸ್ಲೈಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಏನು ಅವು ಯಾವ ತರ ಯಾವ ರೀತಿ ಗೀಸರ್ ವರ್ಕ್ ಆಗುತ್ತೆ ಅಂತ. ಸೊ ಈ ರೀತಿಯಾಗಿ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ಗೆ ಏನ್ ಮಾಡುತ್ತೆ ಅದು ಕನ್ವರ್ಟ್ ಮಾಡಿ ವರ್ಕ್ ಆಗುತ್ತೆ ಗೀಸರ್. ಸೊ ದಿಸ್ ಈಸ್ ಡನ್ ಥ್ರೂ ದ ಯೂಸ್ ಆಫ್ ಹೀಟಿಂಗ್ ಎಲಿಮೆಂಟ್ಸ್ ಟು ರೈಸ್ ದ ಟೆಂಪರೇಚರ್ ಆಫ್ ವಾಟರ್ ಥ್ರೂ ಕಂಡಕ್ಷನ್. ಸೊ ಈ ಕಂಡಕ್ಷನ್ ಪ್ರೊಸೆಸ್ ಏನಿರುತ್ತೆ ಅದರಿಂದ ವಾಟರ್ನ ಹೀಟ್ನ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಅದನ್ನ ಹೀಟ್ ಎನರ್ಜಿಗೆ ಏನ್ ಮಾಡುತ್ತೆ ಕನ್ವರ್ಟ್ನ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಥರ್ಮೋಸ್ಟಾಟ್ ಟು ಕಂಟ್ರೋಲ್ ದ ಹೀಟ್ ಇನ್ ಗೀಸರ್. ಆ ಗೀಸರ್ ಒಳಭಾಗ ಏನಿರುತ್ತೆ ಅಂದ್ರೆ ಇನ್ಸುಲೇಟ್ ಪೋರ್ಷನ್ ಏನಿರುತ್ತೆ ಅದ್ರ ಒಳಭಾಗದಲ್ಲಿ ಟೆಂಪರೇಚರ್ದು ವಾಟರ್ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಐದರ್ ಇನ್ ಡಿಫ್ರೆಂಟ್ ಫಾರ್ಮುಲೆ ಅಂದ್ರೆ ಅಪ್ಪರ್ ಥರ್ಮೋಸ್ಟಾಟ್ ಮತ್ತೆ ಲೋಯರ್ ಥರ್ಮೋಸ್ಟಾಟ್ ಅಂತ ಎರಡು ಥರ್ಮೋಸ್ಟಾಟ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ದಟ್ ಆ ರಿಕ್ವೈರ್ಡ್ ಟೆಂಪರೇಚರ್ಗೆ ಅದು ವಾಟರ್ ಹೀಟ್ ಅಪ್ ಆದ್ಮೇಲೆ ಅದು ಥರ್ಮೋಸ್ಟಾಟ್ಸ್ ಆಟೋಮೆಟಿಕಲಿ ಇಟ್ ಶಟ್ ಡೌನ್ಸ್ ಎಂಟ್ರಿ ಆಫ್ ವಾಟರ್ ಅಂದ್ರೆ ಇನ್ಲೆಟ್ ಇಂದ ಏನ್ ಕೋಲ್ಡ್ ವಾಟರ್ ಬರ್ತಿತ್ತು ಅದನ್ನ ಆಟೋಮೆಟಿಕಲ್ ಅದೇ ಶಟ್ ಡೌನ್ ಮಾಡುತ್ತೆ. ಸೊ ಈ ರೀತಿಯಾಗಿ ಗೀಸರ್ಗಳು ವರ್ಕ್ ಆಗ್ತವೆ. ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಸೊ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಇದ್ದಾಗಂತ ಉಪಯೋಗಗಳೇನು ಅಂತ. ವಿ ಕ್ಯಾನ್ ಇನ್ಸ್ಟಾಲ್ ಎಲೆಕ್ಟ್ರಿಕಲ್ ಗೀಸರ್ಸ್ ನಿಯರ್ಲಿ ಇನ್ ಎವ್ರಿ ಪ್ಲೇಸಸ್. ಸೊ ನಾವು ಬೇಕಾದಂತ ಸ್ಥಳದಲ್ಲಿ ಅಂದ್ರೆ ಎಲ್ಲೆಲ್ಲಿ ನಮಗೆ ಹಾಟ್ ವಾಟರ್ ಸಪ್ಲೈ ಬೇಕಾಗಿತ್ತು ಅಂತ ಸ್ಥಳದಲ್ಲೆಲ್ಲ ನಾವು ಎಲೆಕ್ಟ್ರಿಕಲ್ ವಾಟರ್ ಹೀಟರ್ಗಳನ್ನ ಯೂಸ್ ಮಾಡಬಹುದು. ಜನರಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ದ ಕೇಸ್ ಆಫ್ ಅದು ಬಾತಿಂಗ್ ಮಾಡೋ ಸಮಯದಲ್ಲಿ ಅಥವಾ ಸಮ್ ಕೇಸಸ್ ಎಲ್ಲಾದ್ರೂ ಕ್ಲೀನಿಂಗ್ ಮಾಡೋ ಸಮಯದಲ್ಲಿ ಬೇಕಾದ್ರೆ ನಾವು ಹಾಟ್ ವಾಟರ್ ನೆಸರಿ ಇದೆ ಆ ಭಾಗದಲ್ಲಿ ಇವನ್ನ ಯೂಸ್ ನ ಮಾಡಬಹುದು. ಸೊ ಇಟ್ ಈಸ್ ಈಸಿ ಟು ಹ್ಯಾಂಡಲ್ ಅಂದ್ರೆ ಯಾವ್ದೇ ರೀತಿ ಆಪರೇಷನ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅದನ್ನ ಸ್ವಿಚ್ ಆನ್ ಮಾಡೋದ್ರಿಂದ ಇದು ಆಟೋಮೆಟಿಕಲಿ ಆನ್ ಆಗುತ್ತೆ. ಆಸ್ ಇಟ್ ಈಸ್ ಏನು ಥರ್ಮೋಸ್ಟಾಟ್ಸ್ ಇರೋದ್ರಿಂದ ಆಟೋಮೆಟಿಕಲ್ ಶಟ್ ಡೌನ್ ಆಗೋದ್ರಿಂದ ರಿಕ್ವೈರ್ಡ್ ಟೆಂಪರೇಚರ್ಗೆ ವಾಟರ್ ರೈಸ್ ಆದ್ಮೇಲೆ ಸೊ ಅದನ್ನ ಈಸಿಯಾಗಿ ಹ್ಯಾಂಡಲ್ ನ ಮಾಡಬಹುದು. ದಟ್ ಈಸ್ ಆಲ್ಸೋ ಒನ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ದ ಎನರ್ಜಿ ಸೋರ್ಸ್ ನೀಡೆಡ್ ಟು ಹೀಟ್ ದ ವಾಟರ್ ಈಸ್ ಚೀಪ್ ಆಸ್ ಇಟ್ ಈಸ್ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ. ಅದು ಅವೈಲಬಿಲಿಟಿ ಜಾಸ್ತಿ ಇರೋದ್ರಿಂದ ಅಂದ್ರೆ ಇವಾಗ ನಮಗೆ ಅಟ್ ಪ್ರೆಸೆಂಟ್ ಚೀಪ್ಲಿ ಅವೈಲಬಲ್ ಇರೋದ್ರಿಂದ ನಾವು ಅದನ್ನ ಯೂಸ್ ಮಾಡಿಕೊಂಡು ವಿ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಆಗಿ ಕನ್ವರ್ಟ್ ಮಾಡಿ ವಾಟರ್ನ ಹೀಟ್ ಮಾಡಬಹುದು. ಅದು ಅಡ್ವಾಂಟೇಜ್. ದರ್ ಇಸ್ ನೋ ರಿಲೀಸ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಬಿಕಾಸ್ ದರ್ ಇಸ್ ನೋ ಬರ್ನಿಂಗ್ ಆಫ್ ಫ್ಯೂಯಲ್. ಇನ್ ಕನ್ವೆನ್ಷನಲ್ ಮೆಥಡ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೀರ್ನ ಕಾಯಿಸ್ಬೇಕು ಅಂತಂದಾಗ ಸೌದೆ ಅಥವಾ ಈ ರೀತಿ ಮರ ಅಥವಾ ಈ ರೀತಿ ಪೇಪರ್ ಏನಾದ್ರೂ ಆಗಿರ್ಬೋದು ಈ ತರ ವಸ್ತುಗಳನ್ನ ಹಾಕಿ ಬೆಂಕಿ ಇಟ್ಟು ಆಮೇಲೆ ನಾವು ನೀರನ್ನ ಕಾಯಿಸ್ತಾ ಇದ್ವಿ. ಅವಾಗ ಅದರಿಂದ ಏನಾವಿ ಟಿಂಬರ್ ಆಗಿರ್ಬೋದು ಎಕ್ಸೆಟ್ರಾ ಈ ತರ ಮರದ ಬ್ರಾಂಚಸ್ ಆಗಿರ್ಬೋದು ಇದನ್ನೆಲ್ಲ ಹಾಕಿ ಏನು ಬರ್ನ ಮಾಡ್ತಾ ಇದ್ವಿ. ಅವಾಗ ನಮ್ಗೆ ಅಟ್ಮಾಸ್ಫಿಯರ್ಗೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಕಾರ್ಬನ್ ಮಾನಾಕ್ಸೈಡ್ ಎಲ್ಲ ರಿಲೀಸ್ ಆಗ್ತಾ ಇತ್ತು. ಸೊ ಈ ರೀತಿ ಯಾವುದೇ ಎಮಿಷನ್ ನಾವು ಮಾಡದಲ್ಲೇ ಇರೋದ್ರಿಂದ ಸೊ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಆಗುತ್ತೆ, ಜೊತೆಗೆ ಅಟ್ಮಾಸ್ಫಿಯರ್ಗೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ನ ಮಾಡಲ್ಲ. ಅದು ಕೂಡ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ಹೀಟರ್. ದ ಸ್ಪೀಡ್ ಆಫ್ ಹೀಟಿಂಗ್ ಈಸ್ ವೆರಿ ಫಾಸ್ಟ್. ಸೊ ಡಿಪೆಂಡಿಂಗ್ ಅಪಾನ್ ದ ಕೆಪಾಸಿಟಿ ಆಫ್ ದ ಏನು ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಆರ್ ಗೀಸರ್ ಅದು ಹೀಟ್ ಆಗಂತ ರೇಟು ಜಾಸ್ತಿ ಇರುತ್ತೆ ಡ್ಯೂ ಟು ಇಟ್ಸ್ ಏನು ಇದರ ಕಂಡಕ್ಟಿವಿಟಿ ಆರ್ ಕನ್ವೆಕ್ಷನ್. ವಾಟರ್ನ ಫ್ರಮ್ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಹೀಟ್ ಎನರ್ಜಿ ಕನ್ವರ್ಟ್ ಮಾಡಬೇಕಾದ್ರೆ ಡಿಪೆಂಡಿಂಗ್ ಅಪಾನ್ ದ ಕೆಪಾಸಿಟಿ ಆಫ್ ಗೀಸರ್ ಏನಿದೆ ಅದರ ತಕ್ಕಂಗೆ ಆ ಹೀಟಿಂಗ್ ಆಗಂತ ಪ್ರೊಸೆಸ್ ಬೇಗ ಆಗುತ್ತೆ. ಇನ್ ಕೇಸ್ ಆಫ್ ಇನ್ಸ್ಟಂಟೇನಿಯಸ್ ವಾಟರ್ ಹೀಟರ್ಸ್ ಕಂಪ್ಯಾರಿಟಿವ್ಲಿ ಅಟ್ ಎ ಫಾಸ್ಟ್ ರೇಟ್ ಅಲ್ಲಿ ನಾವು ಹಾಟ್ ವಾಟರ್ನ ತಗೋಬಹುದು, ಅಂದ್ರೆ ಕೋಲ್ಡ್ ವಾಟರ್ನ ಬೇಗ ಹೀಟ್ನ ಮಾಡಬಹುದು. ದ ಲೈಫ್ ಸ್ಪ್ಯಾನ್ ಆಫ್ ದೀಸ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ಸ್ ಆರ್ ಆಲ್ಸೋ ಲಾಂಗರ್ ಅಂತಂದ್ರೆ ಹೆಚ್ಚು ಕಾಲ ಇವು ಬಾಳಿಕೆಗೆ ಬರ್ತವೆ. ಸೊ ಇವಿಷ್ಟು ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಇಟ್ ಈಸ್ ಹೈಲಿ ಎಕ್ಸ್ಪೆನ್ಸಿವ್ ಟು ಬೈ ಅಂಡ್ ಆಪರೇಟ್. ನವಡೇಸ್ ದ ರೇಟ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ ಆರ್ ಇನ್ಸ್ಟಂಟೇನಿಯಸ್ ಗೀಸರ್ಸ್ ಆರ್ ಹೈ. ಸೊ ದಿಸ್ ಈಸ್ ಒನ್ ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಇಫ್ ದೇರ್ ಈಸ್ ಎನಿ ಶಾರ್ಟ್ ಸರ್ಕ್ಯೂಟ್ ಆರ್ ಬ್ಲೋ ಆಫ್ ಕ್ಯಾನ್ ಲೀಡ್ ಟು
ಅ ಪಾಸಿಬಲ್ ಡೇಂಜರ್ ಇನ್ ಕೇಸ್ ಏನಾದರೂ ಎಲೆಕ್ಟ್ರಿಕಲ್ ಫಾಲ್ಟಿ ಶಾರ್ಟ್ ಸರ್ಕ್ಯೂಟಿಂಗ್ ಏನಾದರೂ ಆಯಿತು ಅಂದರೆ ಅದು ಐದರ್ ಬಸ್ಟ್ ಆಗ್ಬೋದು ಅಥವಾ ಅರ್ಥಿಂಗ್ ಆಗಿ ಅಥವಾ ಯಾರಾದರೂ ಓದೋರೋದನ್ನ ಮುಟ್ತಾಗ ಬೇಕಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅವ್ರಿಗೂ ಕೂಡ ಪಾಸ್ ಆಗಿ ಇನ್ ಕೇಸ್ ದೇರ್ ಮೇಟ್ ಬಿ ಎ ಚಾನ್ಸಸ್ ಆಫ್ ಲೀಡ್ಸ್ ಟು ಏನು ಲೈಫ್ ಕೂಡ ಅವ್ರದ್ದು ಹಾರ್ಮ್ ಆಗೋಂಥ ಚಾನ್ಸಸ್ ಇರುತ್ತೆ, ಅಂದರೆ ಜೀವ ಹೋಗೋ ಪರಿಸ್ಥಿತಿ ಕೂಡ ಅದರಲ್ಲಿ ಬರ್ಬೋದು ಇನ್ ಕೇಸ್ ಇಫ್ ನಾಟ್ ಮೇಂಟೈನ್ ಪ್ರಾಪರ್ಲಿ. ಸೊ ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್. ಸೆಕೆಂಡ್ ಟೈಪ್ ಆಫ್ ವಾಟರ್ ಹೀಟರ್ ಈಸ್ ಎಸ್ ಡಬ್ಲ್ಯೂ ಎಚ್ ಎಸ್, ಅಂದರೆ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್. ಎ ಸೋಲಾರ್ ಥರ್ಮಲ್ ಡಿವೈಸ್ ಕ್ಯಾಪ್ಚರ್ಸ್ ಅಂಡ್ ಟ್ರಾನ್ಸ್ಫರ್ಸ್ ದ ಹೀಟ್ ಎನರ್ಜಿ ಅವೈಲಬಲ್ ಇನ್ ದ ಸೋಲಾರ್ ರೇಡಿಯೇಷನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೀಟಿಂಗ್ ದ ರಿಕ್ವೈರ್ಮೆಂಟ್ ಆಫ್ ಹೀಟ್ ಇನ್ ಡಿಫ್ರೆಂಟ್ ಟೆಂಪರೇಚರ್ ರೇಂಜಸ್. ಸೊ ಸನ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ತಗೊಂಡಾಗ ಅದರಿಂದ ಏನ್ ಎಮಿಷನ್ ಆಗುತ್ತೆ ರೇಡಿಯೇಷನ್ಸ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು, ಅದ್ರ ನ್ಯಾಚುರಲ್ ಅವೈಲಬಲ್ ಇರ್ತಕ್ಕಂಥ ರೇಡಿಯೇಷನ್ಸ್ ನ ಕ್ಯಾಪ್ಚರ್ ಮಾಡ್ಕೊಂಡು ಯಾವ್ದೇ ರೀತಿ ಎನರ್ಜಿನ ಯೂಸ್ ಮಾಡ್ತಾಂಗೆ, ಅಂದ್ರೆ ಓನ್ಲಿ ಯೂಸ್ ಯಾವುದು ಸೋಲಾರ್ ರೇಡಿಯೇಷನ್ ಆಸ್ ಎ ಎನರ್ಜಿ ಅಂತ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ನೀರ್ನ ಅಟ್ ಡಿಫ್ರೆಂಟ್ ಟೆಂಪರೇಚರ್ ರೇಂಜಸ್ ಅಲ್ಲಿ ಅದನ್ನ ಹೀಟ್ ಅಪ್ ಮಾಡ್ಬೇಕು ಅಂದ್ರೆ ವಿ ಜನರಲಿ ಗೋ ಫಾರ್ ಸೋಲಾರ್ ವಾಟರ್ ಹೀಟರ್. ಸೊ ಡ್ಯೂ ಟು ಅಡ್ವಾನ್ಸ್ಮೆಂಟ್ ಆಫ್ ಅಂಡ್ ಟೆಕ್ನಾಲಜೀಸ್ ಫಾರ್ ಎ ಪಾಸ್ಟ್ 30 to 40 years ದ ರೇಟ್ ಆಫ್ ಯೂಸೇಜ್ ಆಫ್ ಸೋಲಾರ್ ವಾಟರ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ಅಂದ್ರೆ ತಾಂತ್ರಿಕ ಪ್ರಗತಿ ಹೆಚ್ಚೆಚ್ಚಾಗಿ ನಾವು ಹೆಚ್ಚಿನದಾಗಿ ಈ ರೀತಿ ಸೌರ ವಿದ್ಯುತ್ತಿಂದ ಉಪಯೋಗಿಸ್ಕೊಂಡು ನಾವು ನೀರನ್ನ ಕಾಯಿಸುವಂತ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಇದೆ, ಬರ್ತಾ ಬರ್ತಾ ಅಂದ್ರೆ ಕ್ರಮೇಣ ಕಾಲಕ್ರಮೇಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ಇಸ್ ಎ ಡಿವೈಸ್ ವಿಚ್ ಸಪ್ಲೈಸ್ ಹಾಟ್ ವಾಟರ್ ಅಟ್ ಅರೌಂಡ್ 60 degrees to 80 degrees ಸೆಂಟಿಗ್ರೇಡ್ ಯೂಸಿಂಗ್ ಓನ್ಲಿ ಸೋಲಾರ್ ಆಸ್ ಎ ಥರ್ಮಲ್ ಎನರ್ಜಿ ವಿತೌಟ್ ಎನಿ ಅದರ್ ಫ್ಯೂಯಲ್. ಸೊ ಈ ರೀತಿ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡಿದ್ದೆ ಅದರಲ್ಲಿ 60 degrees centigrade ಗಿಂತ ಅಥವಾ 80 degrees centigrade ವರೆಗೂ ಕೂಡ ನೀರನ್ನ ನಾವು ಕಾಯಿಸಬಹುದು. ಸೊ ಬೈ ಯು ವಿತೌಟ್ ಬರ್ನಿಂಗ್ ಎನಿ ಫ್ಯೂಯಲ್, ಬೇರೆ ರೀತಿ ಯಾವುದೇ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡ್ಕೊಳ್ದಲೆ ಓನ್ಲಿ ನ್ಯಾಚುರಲಿ ಅವೈಲಬಲ್ ಸೋಲಾರ್ ರೇಡಿಯೇಷನ್ಸ್ ಏನ್ ಬರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು 80 degrees ವರೆಗೂ ನಾವು ಇದನ್ನ ಟೆಂಪರೇಚರ್ ನ ವಾಟರ್ ನ ಮೇಂಟೈನ್ ಮಾಡಬಹುದು. ಸೊ ಇನ್ ದ ಇಮೇಜ್ ವಿ ಆರ್ ಸೀಯಿಂಗ್ ಅಂಡ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ನೋಡ್ಬೋದು. ಸೊ ಕಲೆಕ್ಟರ್ ಇರುತ್ತೆ, ಸನ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ತಗೊಂಡು ಸನ್ ಇಂದ ಬರುವಂತ ರೇಡಿಯೇಷನ್ಸ್ ಬರುತ್ತೆ, ಕಲೆಕ್ಟರ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸ್ಟೋರೇಜ್ ಟ್ಯಾಂಕ್ ಇಂದ ನೀರ್ ಬರುತ್ತೆ, ಅದರೊಳಗಿಂದ ಏನ್ ಮಾಡುತ್ತೆ ಆ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ದಟ್ ಕೋಲ್ಡ್ ವಾಟರ್ ಬಿಕಮ್ಸ್ ಹಾಟ್ ವಾಟರ್. ಸೊ ಇನ್ಲೆಟ್ ಅಲ್ಲಿ ಕೋಲ್ಡ್ ವಾಟರ್ ನ ಕೊಡ್ತೀವಿ, ಅದು ಕಲೆಕ್ಟರ್ ಬರುತ್ತೆ, ಕಲೆಕ್ಟರ್ ಹೀಟ್ ಅಪ್ ಆಗಿದ್ದು ಮತ್ತೆ ಅಗೇನ್ ಬ್ಯಾಕ್ ಟು ಸೇಮ್ ಟ್ಯಾಂಕ್ ವಿತ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಕೋಲ್ಡ್ ವಾಟರ್ ಗೆ ಬೇರೆ ಮತ್ತೆ ಹಾಟ್ ವಾಟರ್ ಗೆ ಬೇರೆ. ಸೊ ಅವಾಗ ಕೋಲ್ಡ್ ವಾಟರ್ ಇದ್ದಿದ್ದು ಹಾಟ್ ವಾಟರ್ ಆಗಿ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೋಲಾರ್ ವಾಟರ್ ಹೀಟರ್ ಸಿಸ್ಟಮ್ ಇವಾಗ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇದು ಕಲೆಕ್ಟರ್ ಇದೆ, ಸೊ ಇದು ಸ್ಟೋರೇಜ್ ಟ್ಯಾಂಕ್ ಇದೆ. ಸೊ ಫ್ರಮ್ ಮುನ್ಸಿಪಲ್ ವಾಟರ್ ಸಪ್ಲೈ ಅಥವಾ ನಮ್ದು ಡೊಮ್ಯಾಸ್ಟಿಕ್ ಟ್ಯಾಂಕ್ ಏನಿದೆ ಇಲ್ಲಿಂದ ಏನ್ ಮಾಡ್ತೀವಿ ವಾಟರ್ ನ ಸಪ್ಲೈ ನ ಮಾಡ್ತೀವಿ. ಸೊ ಅಲೋನ ಮಾಡ್ತೀವಿ ಟುವರ್ಡ್ಸ್ ಸೋಲಾರ್ ವಾಟರ್ ಸಿಸ್ಟಮ್ ಏನಿದೆ ನಮ್ಗೆ ಅದಕ್ಕೆ ಒಳಗಡೆಗೆ ಕೊಡ್ತೀವಿ. ಸೊ ಅಲ್ಲಿಗೆ ಕೊಟ್ಟಾಗ ಆ ಸ್ಟೋರೇಜ್ ಟ್ಯಾಂಕ್ ಇಂದ ಡೊಮ್ಯಾಸ್ಟಿಕ್ ಸ್ಟೋರೇಜ್ ಟ್ಯಾಂಕ್ ಏನಿತ್ತು ಅಲ್ಲಿಂದ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಅಲ್ಲಿಗೆ ಬರುತ್ತೆ. ಆ ಸೋಲಾರ್ ವಾಟರ್ ಹೀಟರ್ ಸ್ಟೋರೇಜ್ ಟ್ಯಾಂಕ್ ಏನಿತ್ತು ಅಲ್ಲಿಂದ ಅಸ್ ವಿ ಕ್ಯಾನ್ ಸಿ ಈ ಬ್ಲೂ ಕಲರ್ ಲೈನ್ ಏನಿದೆ ಅಥವಾ ಬ್ಲೂ ಆರೋ ಮಾರ್ಕ್ ಏನಿದೆ ಅಲ್ಲಿಂದ ಕೋಲ್ಡ್ ವಾಟರ್ ಎಂಟರ್ ಆಗ್ತಾ ಇದೆ. ಸೊ ಕೋಲ್ಡ್ ವಾಟರ್ ಏನಿರುತ್ತೆ ಈ ಬ್ಲೂ ಲೈನ್ ಅಲ್ಲಿ ಬಂದಾಗ ಅದು ಕಲೆಕ್ಟರ್ಗೆ ಬರುತ್ತೆ. ಸೊ ಈ ಕಲೆಕ್ಟರ್ಗೆ ಬಂದಾದ್ಮೇಲೆ ಅದು ಒಳಗಡೆ ಪಾಸ್ ಆಗಿ ಹೋಗ್ಬೇಕಾದ್ರೆ ಈ ಕಲೆಕ್ಟರ್ ಅಲ್ಲಿ ಸನ್ ಆಸ್ ಎ ರೇಡಿಯೇಷನ್ ಅಥವಾ ಮೈನ್ ಸೋರ್ಸ್ ಆಫ್ ಎನರ್ಜಿ ಅಂತ ಇದ್ದಿದ್ದು ಅದರಿಂದ ಬರೋಂತ ರೇಡಿಯೇಷನ್ಸ್ ನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ. ಸೊ ವಾಟರ್ ಈ ಪೋರ್ಷನ್ ಅಲ್ಲಿ ಅಂದ್ರೆ ಕಲೆಕ್ಟರ್ ಒಳಭಾಗದಲ್ಲಿ ಲಾಂಗ್ ಜರ್ನಿ ಅಂತಂದ್ರೆ ಅಪ್ ಅಂಡ್ ಡೌನ್ ಅಲ್ಲಿ ಅಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ಇಲ್ಲಿ ಕಾಯ್ದಿರ್ತಕ್ಕಂಥ ಹೀಟು ನನಗೆ ವಾಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ವಾಟರ್ಗೆ ಟ್ರಾನ್ಸ್ಫರ್ ಆದಾಗ ಕೋಲ್ಡ್ ವಾಟರ್ ಬಿಕಮ್ಸ್ ಏನು ಹಾಟ್ ವಾಟರ್ ಇಲ್ಲಿ ಬರ್ತಾ ಇದೆ, ಅಂದ್ರೆ ರೆಡ್ ಲೈನ್ ಏನಿದೆ ಇಲ್ಲಿಂದ ಹಾಟ್ ವಾಟರ್ ಬರುತ್ತೆ. ಅಸ್ ವಿ ಕ್ಯಾನ್ ಸಿ ರೆಡ್ ಕಲರ್ ಆರೋ ಮಾರ್ಕ್ ಇಂದ ಏನ್ ಬರ್ತಾ ಇದೆ ವಾಟರು ಅದು ಕಾಯ್ದಿರಂತ ನೀರು ಅಂದ್ರೆ ಬಿಸಿಯಾಗಿರ್ತಕ್ಕಂಥ ನೀರು. ಸೊ ನೀರು ಅದೇನ್ ಹಬ್ ಏನಿರುತ್ತೆ ಅದ್ರೊಳಗಡೆ ಅಂದ್ರೆ ನಾವು ಟ್ಯಾಂಕ್ ಅದರ ಒಳಭಾಗದಲ್ಲಿ ಕಲೆಕ್ಟರ್ ಒಳಗಡೆ ಅಲ್ಲಿ ಹೀಟ್ ಆಗುತ್ತೆ. ಸೊ ದಟ್ ಒಂದ್ ಮಾಲಿಕ್ಯೂಲ್ ಇಂದ ಇನ್ನೊಂದ್ ಮಾಲಿಕ್ಯೂಲ್ಗೆ ಏನಾಗಿರುತ್ತೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಟ್ರಾನ್ಸ್ಫರ್ ಆದಾಗ ಅದ್ರದ್ದು ಡೆನ್ಸಿಟಿ ಕಡಿಮೆ ಆದಾಗ ಸೊ ಆಟೋಮೆಟಿಕಲಿ ಹಾಟ್ ವಾಟರ್ ಟೆನ್ಸ್ ಟು ಮೂವ್ ಔಟ್ಸ್ ಏನು ಲೋ ಪ್ರೆಷರ್ ಇರೋ ಕಡೆ ಇರ ಅಂದ್ರೆ ಮೇಲ್ಭಾಗದಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅವಾಗ ಕೋಲ್ಡ್ ವಾಟರ್ ಬೇರೆ ಹಾಟ್ ವಾಟರ್ ಬೇರೆ ಸಪರೇಟ್ ಆಗ್ತಾ ಇರುತ್ತೆ. ಸೊ ಆತರ ಆಗಿ
ಮತ್ತೆ ವಾಪಸ್ ಸ್ಟೋರೇಜ್ ಟ್ಯಾಂಕ್ ಬಂದು ಅಲ್ಲಿಂದ ಔಟ್ಲೆಟ್ ಮುಖಾಂತರ ಸೊ ನಾವೇ ಅಲ್ಲಿ ಯೂಸ್ ನ ಮಾಡಬೇಕು ಆ ಭಾಗಕ್ಕೆ ಅದು ಸೋಲಾರ್ ಸಾರಿ ಏನು ವಾಟರ್ ಏನು ಹೀಟ್ ಆಗಿತ್ತು ಅದು ಹೊರಭಾಗಕ್ಕೆ ಬರುತ್ತೆ. ದರ್ ಆರ್ ತ್ರೀ ಮೇನ್ ಟೆಂಪರೇಚರ್ ರೇಂಜರ್ಸ್ ಯೂಸ್ಡ್ ಇನ್ ಸೋಲಾರ್ ವಾಟರ್ ಹೀಟರ್ಸ್. ಸೊ ಫಾರ್ ಲೋ ಟೆಂಪರೇಚರ್ ಅರೌಂಡ್ 60 degrees to 80 degrees centigrade ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಜನರಲ್ ಆಗಿ ಅದು ಹಾಟ್ ವಾಟರ್ನ ಬೇಕು ಅಂದಾಗ. ಸೊ ಇನ್ ಕೇಸ್ ಆಫ್ ಡ್ರೈಯಿಂಗ್ ಮಾಡಬೇಕು ಅಂತಂದ್ರೆ ವಿ ಗೋ ಫಾರ್ ಅನ್ ಮೀಡಿಯಂ ಟೆಂಪರೇಚರ್ ಅರೌಂಡ್ 80 degrees to 140 degrees centigrade ತನಕ ಯೂಸ್ ಮಾಡ್ತೀವಿ. ಫಾರ್ ಕುಕಿಂಗ್ ಆಸ್ ವೆಲ್ ಆಸ್ ಇನ್ ಪವರ್ ಜನರೇಷನ್ಗೆ ವಿ ರಿಕ್ವೈರ್ ಹೈ ಟೆಂಪರೇಚರ್ ರೇಂಜ್ ಸೊ ದಟ್ ಗ್ರೇಟರ್ ದನ್ 140 degrees centigrade ಏನಿರುತ್ತೆ ಆ ರೇಂಜ್ ನ ಯೂಸ್ ಮಾಡ್ತೀವಿ. ಸೊ ಮೇನ್ಲಿ ದರ್ ಆರ್ ತ್ರೀ ರೇಂಜಸ್ ಯೂಸ್ಡ್ ಇನ್ ಸೋಲಾರ್ ವಾಟರ್ ಹೀಟರ್, ನೇಮ್ಲಿ ಲೋ ಟೆಂಪರೇಚರ್, ಮೀಡಿಯಂ ಟೆಂಪರೇಚರ್ ಅಂಡ್ ಹೈ ಟೆಂಪರೇಚರ್. ಸೊ ಲೋ ಟೆಂಪರೇಚರ್ ಯೂಸ್ ಫಾರ್ ಹಾಟ್ ವಾಟರ್ಸ್, ಮೀಡಿಯಂ ಟೆಂಪರೇಚರ್ ಯೂಸ್ ಫಾರ್ ಡ್ರೈಯಿಂಗ್ ಅಂಡ್ ಹೈ ಟೆಂಪರೇಚರ್ ಯೂಸ್ ಫಾರ್ ಪವರ್ ಜನರೇಷನ್ ಆಸ್ ವೆಲ್ ಆಸ್ ಕುಕಿಂಗ್. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸೋಲಾರ್ ವಾಟರ್ ಹೀಟರ್. ಸೊ ಇನ್ ಟಿಪಿಕಲ್ ಸೋಲಾರ್ ವಾಟರ್ ಹೀಟರ್, ಸೊ ವಾಟರ್ ಈಸ್ ಹೀಟೆಡ್ ಬೈ ಸೋಲಾರ್ ಥರ್ಮಲ್ ಎನರ್ಜಿ ಅಬ್ಸರ್ವ್ ಬೈ ಕಲೆಕ್ಟರ್. ಸೊ ಮೊದಲನೇದಾಗಿ ನಮ್ಗೆ ಏನಾಗಿರುತ್ತೆ ಸೋಲಾರ್ ವಾಟರ್ ಹೀಟರ್ ಸಿಸ್ಟಮ್ ನ ಹಾಕ್ಬೇಕಾದ್ರೆ ಆ ಮೂರು ಕಂಪಾರ್ಟ್ಮೆಂಟ್ ಅಂದ್ರೆ ಇರುತ್ತೆ. ಫಸ್ಟ್ನೇ ಅಥವಾ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಎರಡು ಕಾಂಪೊನೆಂಟ್ಸ್ ಇರುತ್ತೆ, ಒಂದು ಕಲೆಕ್ಟರ್ ಇನ್ನೊಂದು ಟ್ಯಾಂಕ್ ಇರುತ್ತೆ. ಸೊ ಕಲೆಕ್ಟರ್ ಏನಿರುತ್ತೆ ಜನರಲಿ ಏನು ಗುಡ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ ಇಂದ ಮಾಡಿರ್ತೀವಿ, ಜನರಲಿ ವಿ ಗೋ ಫಾರ್ ಕಾಪರ್ ಆಸ್ ಇಟ್ ಈಸ್ ಎನ್ ಥರ್ಮಲ್ ಕಂಡಕ್ಟಿವಿಟಿ ಅದರ ರೇಟ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ಹೀಟ್ ನ ಅಬ್ಸಾರ್ವ್ ಮಾಡ್ಕೊಳ್ಳೋ ರೇಟ್ ಜಾಸ್ತಿ ಇರೋದ್ರಿಂದ ಸೊ ಕಾಪರ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ತೀವಿ. ಸೊ ಕಾಪರ್ ಆದ್ರೂ ಕೂಡ ಅದನ್ನ ಬ್ಲಾಕ್ ಕಲರ್ ಕೋಟಿಂಗ್ ನ ಮಾಡಿರ್ತೀವಿ, ಸೊ ದಟ್ ಹೀಟ್ ನ ಸೋಲಾರ್ ರೇಡಿಯೇಷನ್ಸ್ ಇಂದ ಏನ್ ಎಮಿಟ್ ಆಗುತ್ತೆ ರೇಡಿಯೇಷನ್ಸ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬ್ಲಾಕ್ ಕಲರ್ ಕೋಟಿಂಗ್ ನ ಮಾಡಿರ್ತೀವಿ. ಸೊ ಅವಾಗ ಅದು ಹೀಟ್ ನ ಹಿಡಿದಿಟ್ಕೊಳ್ಳುತ್ತೆ, ಅದಕ್ಕೆ ಅದನ್ನ ಕಲೆಕ್ಟರ್ಸ್ ಅಂತ ಕರಿತೀವಿ. ಸೊ ಅದು ಅದ್ರ ಮೇಲ್ಭಾಗದಲ್ಲಿ ನಾವು ಟಫ್ ಅಂಡ್ ಗ್ಲಾಸ್ ಹಾಕಿ ಅದನ್ನ ಏನ್ ಮಾಡಿರ್ತೀವಿ ಕವರ್ ಮಾಡಿರ್ತೀವಿ. ಸೊ ಏನಾದ್ರು ಆ ವೆದರಿಂಗ್ ಆಕ್ಷನ್ ಅದ್ರ ಮೇಲೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ. ದ ಹಾಟ್ ವಾಟರ್ ವಿತ್ ಲೋಯರ್ ಡೆನ್ಸಿಟಿ ಮೂವ್ಸ್ ಅಪ್ವರ್ಡ್ಸ್ ಅಂತಂದ್ರೆ ಈ ಕಲೆಕ್ಟರ್ ಏನಿರುತ್ತೆ ಆ ಕಲೆಕ್ಟರ್ಗೆ ನಾವು ಸ್ಟೋರೇಜ್ ಟ್ಯಾಂಕ್ ಇಂದ ಅಂದ್ರೆ ಸೋಲಾರ್ ವಾಟರ್ ಹೀಟರ್ ಸ್ಟೋರೇಜ್ ಟ್ಯಾಂಕ್ ಏನಿದೆ ಅಲ್ಲಿಂದ ಇನ್ಲೆಟ್ ನ ಕೊಟ್ಟಾಗ ಆ ಕಲೆಕ್ಟರ್ ಒಳಗಡೆ ವಾಟರ್ ಪಾಸ್ ಆಗಿ ಹೋಗ್ಬೇಕಾದ್ರೆ ಅಲ್ಲಿ ಕಲೆಕ್ಟರ್ ಒಳಗೆ ಏನು ಹೀಟ್ ಕಲೆಕ್ಟ್ ಆಗಿತ್ತು ಅದನ್ನ ಏನ್ ಮಾಡುತ್ತೆ ಈ ವಾಟರ್ ಮಾಲಿಕ್ಯೂಲ್ಸ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆಸ್ ಇಟ್ ಈಸ್ ಟ್ರಾವೆಲಿಂಗ್ ಅಂದ್ರೆ ನೀರ್ ಅದ್ರೊಳಗಡೆ ಪಾಸ್ ಆಗಿ ಹೋಗ್ಬೇಕಾದ್ರೆ ಆ ಹೀಟ್ ಏನು ಸೋಲಾರ್ ಎನರ್ಜಿ ರೇಡಿಯೇಷನ್ಸ್ ಇಂದ ಏನ್ ಕಲೆಕ್ಟ್ ಆಗಿತ್ತು ಅದನ್ನ ವಾಟರ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಹೋಗ್ತಾ 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 ಕೋಲ್ಡ್ ವಾಟರ್ ಬಿಕಮ್ಸ್ ಹಾಟ್ ವಾಟರ್. ಸೊ ಹಾಟ್ ವಾಟರ್ ವಿತ್ ಲೋಯರ್ ಡೆನ್ಸಿಟಿ ಮೂವ್ಸ್ ಅಪ್ವರ್ಡ್ಸ್ ಅಂಡ್ ಕೋಲ್ಡ್ ವಾಟರ್ ವಿತ್ ಹೈಯರ್ ಡೆನ್ಸಿಟಿ ಅಟೆಂಡ್ಸ್ ಟು ಮೂವ್ ಡೌನ್ ವರ್ಡ್ ಫ್ರಮ್ ದ ಟ್ಯಾಂಕ್ ಡ್ಯೂ ಟು ಗ್ರಾವಿಟಿ ಹೆಡ್. ಆ ಮೇಲ್ಗಡೆ ನಾವು ಸ್ಟೋರೇಜ್ ಟ್ಯಾಂಕ್ ನ ಮಾಡಿರ್ತೀವಿ ಅದರಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಕೆಲವೊಂದು ಕೇಸ್ ಅಲ್ಲಿ ಎರಡೆರಡು ಟ್ಯಾಂಕ್ ಇರುತ್ತೆ, ಹಾಟ್ ವಾಟರ್ಗೆ ಒಂದು ಮತ್ತೆ ಕೋಲ್ಡ್ ವಾಟರ್ಗೆ ಒಂದು. ಸೊ ಕೋಲ್ಡ್ ವಾಟರ್ ಏನು ಇದು ಕಲೆಕ್ಟರ್ ಅಲ್ಲಿ ಬಂದು ಪಾಸ್ ಆಗಿ ಹೋಯ್ತು ಹೀಟ್ ಅಪ್ ಆಗಿ ಏನಾಗಿ ಬಂದಿರುತ್ತೆ ಅದನ್ನ ಸಪರೇಟ್ ಟ್ಯಾಂಕ್ ಅಲ್ಲಿ ಅಂದ್ರೆ ಸಪರೇಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಏನ್ ಮಾಡ್ತೀವಿ ಸ್ಟೋರ್ ನ ಮಾಡ್ತೀವಿ. ಎ ಬ್ಯಾಂಕ್ ಆಫ್ ಕಲೆಕ್ಟರ್ಸ್ ಕ್ಯಾನ್ ಬಿ ಅರೇಂಜ್ ಇನ್ ಎ ಸೀರೀಸ್ ಆರ್ ಅ ಪ್ಯಾರಲಲ್ ಕಾಂಬಿನೇಷನ್ ಟು ಗೆಟ್ ಹೈಯರ್ ಕ್ವಾಂಟಿಟಿ ಆಫ್ ಹಾಟ್ ವಾಟರ್. ಸೊ ಕೆಲವೊಂದು ಕೇಸ್ ಅಲ್ಲಿ ಈ ಕಲೆಕ್ಟರ್ಸ್ ಏನಿರುತ್ತೆ ಅದನ್ನ ಒಂದ್ ಹಾಕಿರ್ಬೋದು ಅಥವಾ ಸೀರೀಸ್ ಅಂದ್ರೆ ನಂಬರ್ ಆಫ್ ಕಲೆಕ್ಟರ್ಸ್ ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಂದ್ರೆ ಲೈನ್ ಅಲ್ಲಿ, ಅಥವಾ ಅದನ್ನ ಪ್ಯಾರಲಲ್ ಆಗಿ ಬೇಕಾದ್ರೆ ಜಾಸ್ತಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಪೆಂಡಿಂಗ್ ಅಪ್ಪ ನಮ್ಗೆ ಎಷ್ಟು ಕ್ವಾಂಟಿಟಿ ಆಫ್ ಹಾಟ್ ವಾಟರ್ ಬೇಕು ಅನ್ನೋದ್ರ ಮೇಲೆ ನಾವು ಅದನ್ನ ಅರೇಂಜ್ಮೆಂಟ್ಸ್ ನ ಮಾಡ್ತಾ ಹೋಗ್ತೀವಿ. ಸೊ ಟಿಪಿಕಲ್ ಅರೌಂಡ್ 100 liters ಇನ್ಸುಲೇಟೆಡ್ ಟ್ಯಾಂಕ್ ವಿತ್ ಎನ್ ಏರಿಯಾ ಆಫ್ 2 meters square ವಿಲ್ ಸಪ್ಲೈ ವಾಟರ್ ಅಟ್ ಎ ಟೆಂಪರೇಚರ್ ಆಫ್ ಅರೌಂಡ್ 60 degrees to 80 degrees centigrade. ಸೊ ನಾವು ಟೆಂಪರೇಚರ್ ರೇಂಜ್ ನ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ನೋಡ್ಕೊಂಡಾಗ ದೇರ್ ಆರ್ 3 ranges ಇತ್ತು, ಲೋ ಮೀಡಿಯಂ ಆಸ್ ವೆಲ್ ಆಸ್ ಹೈ ರೇಂಜ್. ಲೋ ರೇಂಜ್ ನ ಜನರಲ್ ಆಗಿ ಹಾಟ್ ವಾಟರ್ ಸಪ್ಲೈ ಯೂಸ್ ಮಾಡ್ತೀವಿ, ಅದರ ರೇಂಜ್ ಅರೌಂಡ್ 60 to 80 degrees centigrade ಇರುತ್ತೆ. ಸೊ ಜನರಲಿ 100 degreesದು ಟ್ಯಾಂಕ್ ಏನಿದೆ ಅದನ್ನ 60 to 80 degrees ನಮಗೆ ಕಾಯಿಸಬೇಕು ಅಂದ್ರೆ ಆ ಕಲೆಕ್ಟರ್ ನ ನಾವೇನು ಯೂಸ್ ಮಾಡ್ತೀವಿ ಅದರ ಏರಿಯಾ ಅರೌಂಡ್ 2 meters square ಮಿನಿಮಮ್ ಇರಬೇಕು ಟು ಹೀಟ್ ಅಪ್ 100 liters ಆಫ್ ವಾಟರ್ ಟು ಎ ಟೆಂಪರೇಚರ್ ಆಫ್ 60 to 80 degrees centigrade. ಸೋಲಾರ್ ರೇಡಿಯೇಷನ್ಸ್ ಇರುತ್ತೆ, ಆ ಸೋಲಾರ್ ಇಂದ ಏನು ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ ಅದು ಕಲೆಕ್ಟರ್ ಮೇಲೆ ಬೀಳುತ್ತೆ. ಸೊ ಈ ಕಲೆಕ್ಟರ್ ಮೇಲೆ ಬಿದ್ದಾಗ ಆ ಕಲೆಕ್ಟರ್ ಹಾಕಿರ್ತಕ್ಕಂಥ ಕಾಪರ್ ಬ್ಲಾಕ್ ಕೋಟೆಡ್ ಕಾಪರ್ ಏನಿರುತ್ತೆ ಅದು ಆ ಹೀಟ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿರುತ್ತೆ. ಸೊ ಅಟ್ ನಾವೇನ್ ಮಾಡ್ತೀವಿ, ಸೊ ಮುನ್ಸಿಪಲ್ ಅಂದ್ರೆ ನಮ್ ಡೊಮೆಸ್ಟಿಕ್ ಟ್ಯಾಂಕ್ ಏನಿದೆ ಅಲ್ಲಿಂದ ಸೋಲಾರ್ದು ಟ್ಯಾಂಕ್ ಏನಿರುತ್ತೆ ಅಲ್ಲಿಗೆ ಸ್ಟೋರೇಜ್ ಟ್ಯಾಂಕ್ಗೆ ನೀರನ್ನ ಸಪ್ಲೈ ಮಾಡ್ತೀವಿ, ಆ ಸ್ಟೋರೇಜ್ ಟ್ಯಾಂಕ್ ಇಂದ ನೀರೇನಾಗುತ್ತೆ ಕಲೆಕ್ಟರ್ ಬಂದು ಇನ್ಲೆಟ್ ಆಗುತ್ತೆ ಅಂದ್ರೆ ಎಂಟ್ರಿ ಆಗುತ್ತೆ. ಸೊ ಆ ಕಲೆಕ್ಟರ್ ಒಳಗಡೆ ಅದು ಟ್ರಾವೆಲ್ ಆಗ್ಬೇಕಾದ್ರೆ ಸೋಲಾರ್ ಎನರ್ಜಿ ಅಂದ್ರೆ ಸೋಲಾರ್ ರೇಡಿಯೇಷನ್ಸ್ ಇದೆ ನೀಟು ಅಲ್ಲಿ ಕಲೆಕ್ಟ್ ಆಗಿತ್ತು ಅದನ್ನ ವಾಟರ್ ಮಾಲಿಕ್ಯೂಲ್ಸ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ.
ಸೊ ವಾಟರ್ ಮಾಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಮಾಡಿದಾಗ ಕೋಲ್ಡ್ ವಾಟರ್ ಇದ್ದಿದ್ದು ವಾರ್ಮ್ ವಾಟರ್ ಆಮೇಲೆ ಹಾಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಹಾಟ್ ವಾಟರ್ ಡ್ಯೂ ಟು ಇಟ್ಸ್ ಲೋ ಡೆನ್ಸಿಟಿ ಅಂದ್ರೆ ಮೇಲ್ಭಾಗದ ಬರೋದಕ್ಕೆ ಶುರು ಆಗುತ್ತೆ, ಕೋಲ್ಡ್ ವಾಟರ್ ಹೈ ಡೆನ್ಸಿಟಿ ಇರೋದ್ರಿಂದ ಕೆಳಭಾಗದ ಹೋಗೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಹೈ ಡೆನ್ಸಿಟಿ ಸಾರಿ ಲೋ ಡೆನ್ಸಿಟಿ ಇಂದ ಮೇಲ್ಭಾಗಕ್ಕೆ ಹಾಟ್ ವಾಟರ್ ಬರುತ್ತೆ, ಅದು ಔಟ್ಲೆಟ್ ಮುಖಾಂತರ ಸ್ಟೋರೇಜ್ ಟ್ಯಾಂಕ್ ಬಂದು ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ನಾವು ಅದನ್ನ ರಿಕ್ವೈರ್ಡ್ ಪ್ಲೇಸಸ್ ಏನಿದೆ ಹಾಟ್ ವಾಟರ್ ಸಪ್ಲೈ ಎಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಅದನ್ನ ತ್ರೂ ಪೈಪ್ ಲೈನ್ ಅದನ್ನ ಸಪ್ಲೈನ ಮಾಡ್ತೀವಿ. ದ ಸೋಲಾರ್ ವಾಟರ್ ಹೀಟರ್ ಹ್ಯಾಸ್ ತ್ರೀ ಮೈನ್ ಕಾಂಪೋನೆಂಟ್ಸ್, ನೇಮ್ಲಿ ದ ಫಸ್ಟ್ ಒನ್ ಈಸ್ ಸೋಲಾರ್ ಕಲೆಕ್ಟರ್, ಅಂಡ್ ದ ಸೆಕೆಂಡ್ ಒನ್ ಈಸ್ ಇನ್ಸುಲೇಟೆಡ್ ಹಾಟ್ ವಾಟರ್ ಸ್ಟೋರೇಜ್ ಟ್ಯಾಂಕ್, ಅಂಡ್ ದ ಥರ್ಡ್ ಒನ್ ಈಸ್ ಕೋಲ್ಡ್ ವಾಟರ್ ಟ್ಯಾಂಕ್ ವಿತ್ ರಿಕ್ವೈರ್ಡ್ ಇನ್ಸುಲೇಟೆಡ್ ಹಾಟ್ ವಾಟರ್ ಪೈಪ್ ಲೈನ್ಸ್. ಜನರಲ್ ಆಗಿ ಎರಡು ಮೈನ್ ಕಾಂಪೋನೆಂಟ್ಸ್ ಅಂದ್ರೆ ಒಂದು ಸ್ಟೋರೇಜ್ ಟ್ಯಾಂಕ್ ಮತ್ತೆ ಇನ್ನೊಂದು ಕಲೆಕ್ಟರ್. ಏರ್ ಮೂರು ಅಂತಂದ್ರೆ ಒಂದು ಕಲೆಕ್ಟರ್ ಪ್ಲಸ್ ಒಂದು ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಹಾಟ್ ವಾಟರ್ಗೆ ಬೇರೆ ಪ್ಲಸ್ ಕೋಲ್ಡ್ ವಾಟರ್ಗೆ ಬೇರೆ ಅಂತ ತಗೊಳ್ಳೋದಾದ್ರೆ, ಸೊ ಏರ್ ದಿಸ್ ಒನ್ ಇಸ್ ಕಲೆಕ್ಟರ್. ಅದೇ ತರ ಇದರಲ್ಲಿ ಕೋಲ್ಡ್ ವಾಟರ್ ಪ್ಲಸ್ ಹಾಟ್ ವಾಟರ್ ಎರಡು ಕೂಡ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಬರುತ್ತೆ. ಸೊ ಅದನ್ನ ಎರಡು ಒಂದೇ ಹೆಡ್ ಅಲ್ಲಿ ಬೇಕಾದ್ರೆ ನಾವು ಅದನ್ನ ಟ್ರೀಟ್ ನ ಮಾಡಬಹುದು. ಸೊ ಅದರಲ್ಲಿ ಫಸ್ಟ್ ಒನ್ ಹಾಟ್ ವಾಟರ್ ಸ್ಟೋರೇಜ್ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕ್ ಅಲ್ಲೇ ಎರಡು ಕಂಪಾರ್ಟ್ಮೆಂಟ್ ಇರಬಹುದು, ಅಥವಾ ಕೆಲವೊಂದು ಕೇಸ್ ಅಲ್ಲಿ ದೇರ್ ಆರ್ ಟೂ ಟ್ಯಾಂಕ್ಸ್, ಒಂದು ಕೋಲ್ಡ್ ವಾಟರ್ ಇರುತ್ತೆ ಇನ್ನೊಂದು ಹಾಟ್ ವಾಟರ್ ಇರುತ್ತೆ. ಸೊ ದ ಟ್ಯಾಂಕ್ಸ್ ಆರ್ ಜನರಲಿ ಮೇಡಪ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಎಸ್ ಎಸ್ ಇಂದ ಮಾಡಿರ್ಬೋದು. ಟು ಅವಾಯ್ಡ್ ಕರೋಷನ್ ಅಂದ್ರೆ ತುಕ್ಕಿಡಿಯೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟೈನ್ಲೆಸ್ ಸ್ಟೀಲ್ ಇಂದ ಜನರಲ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಆರ್ ಇನ್ಸುಲೇಟೆಡ್ ಟು ರೆಡ್ಯೂಸ್ ಹೀಟ್ ಲಾಸಸ್, ಅಂದ್ರೆ ಅದ್ರ ಒಳಗಡೆ ಇರತಕ್ಕಂತ ಎನರ್ಜಿ ಏನ್ ಸ್ಟೋರ್ ಆಗಿದೆ ಅದು ಹೊರಭಾಗಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅಥವಾ ಎಸ್ಕೇಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ದೋಸ್ ಟ್ಯಾಂಕ್ಸ್ ಆರ್ ಇನ್ಸುಲೇಟೆಡ್, ಅಂದ್ರೆ ಹೀಟ್ ಇನ್ಸುಲೇಷನ್ ಮಾಡಿರ್ತಾರೆ. ಸೊ ದಟ್ ಒಳಭಾಗದಲ್ಲಿ ಇರತಕ್ಕಂಥ ಟೆಂಪರೇಚರ್ ಯಾವುದೇ ಕಾರಣಕ್ಕೂ ಹೊರಭಾಗಕ್ಕೆ ಎಸ್ಕೇಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ದೇ ಆರ್ ಆಲ್ಸೋ ಫಿಟೆಡ್ ವಿತ್ ಎಲೆಕ್ಟ್ರಿಕಲ್ ಹೀಟರ್ ಆಸ್ ಎ ಬ್ಯಾಕ್ಅಪ್ ಡ್ಯೂರಿಂಗ್ ಮಾನ್ಸೂನ್ ಡೇ. ಮೋಸ್ಟ್ ಆಫ್ ದ ಕೇಸ್ ಅಲ್ಲಿ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಆತರದ್ದು ಇರಲ್ಲ. ಇನ್ ಕೇಸ್ ಏನಾದ್ರೂ ನಂಬರ್ ಆಫ್ ಸನ್ನಿ ಡೇಸ್ ಏನಾದ್ರೂ ಕಡಿಮೆ ಇತ್ತು ಅಂತಂದಾಗ ಈ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಾವು ಹಾಟ್ ವಾಟರ್ ತಗೋಬೇಕು ಅಂದ್ರೆ ಆಗಲ್ಲ, ಅವಾಗ ಬೇಕಾದ್ರೆ ವಿ ಗೋ ಫಾರ್ ಎಲೆಕ್ಟ್ರಿಕಲ್ ವಾಟರ್ ಹೀಟರ್ಸ್. ದ ಟ್ಯಾಂಕ್ಸ್ ಮೇ ಆಲ್ಸೋ ಬಿ ಮೇಡ್ ಅಪ್ ಆಫ್ ಜಿಐ, ಅಂದ್ರೆ ಗ್ಯಾಲನೈಸ್ಡ್ ಏರ್ ಇಂದ ಬೇಕಾದ್ರೆ ನಾವು ಈ ಟ್ಯಾಂಕ್ಸ್ ಗಳನ್ನ ಮಾಡಬಹುದು. ಸೊ ಜನರಲಿ ಜಿಐ ಆರ್ ಎಸ್ ಎಸ್ ಇಂದ ಈ ಟ್ಯಾಂಕ್ ಗಳು ಇರ್ತವೆ. ಜನರಲಿ ದೀಸ್ ಟ್ಯಾಂಕ್ಸ್ ಆರ್ ಇನ್ಸುಲೇಟೆಡ್. ಸೆಕೆಂಡ್ ಪಾರ್ಟ್ ಈಸ್ ಕೋಲ್ಡ್ ವಾಟರ್ ಟ್ಯಾಂಕ್ ಅಂಡ್ ಪೈಪ್ ಲೈನ್ಸ್. ದ ಕೋಲ್ಡ್ ವಾಟರ್ ಕಮ್ಸ್ ಫ್ರಮ್ ಓವರ್ ಹೆಡ್ ಟ್ಯಾಂಕ್. ನಮ್ಮ ಮನೆಯದು ಡೊಮೆಸ್ಟಿಕ್ ಟ್ಯಾಂಕ್ ಏನಿರುತ್ತೆ ಅಂದ್ರೆ ಯಾವ ಭಾಗದಲ್ಲಿ ನಾವು ಅದನ್ನ ಯೂಸ್ ಮಾಡ್ತಿದೀವಿ ಅಲ್ಲಿಂದ ಈ ಕೋಲ್ಡ್ ವಾಟರ್ ಟ್ಯಾಂಕ್ ಎಂಟ್ರಿ ಆಗುತ್ತೆ. ಇನ್ ದ ಇಮೇಜ್ ವಿ ಕ್ಯಾನ್ ಸಿ ಫಸ್ಟ್ ಇಲ್ಲಿ ಕೋಲ್ಡ್ ವಾಟರ್ ಟ್ಯಾಂಕ್ ಇದೆ, ಅದೇ ತರ ಇಲ್ಲಿ ವಾರ್ಮ್ ವಾಟರ್ ಟ್ಯಾಂಕ್ ಇದೆ. ಸೊ ಈ ಕೋಲ್ಡ್ ವಾಟರ್ ಟ್ಯಾಂಕ್ಗೆ ಓವರ್ ಹೆಡ್ ಟ್ಯಾಂಕ್ ಇಂದ ಏನ್ ಮಾಡಿರ್ತೀವಿ ನೀರನ್ನ ಸಪ್ಲೈ ಮಾಡಿ ಇನ್ಲೆಟ್ ನ ಕೊಡ್ತೀವಿ. ಸೊ ಈ ಕೋಲ್ಡ್ ವಾಟರ್ ಟ್ಯಾಂಕ್ಗೆ ನೀರು ಬರುತ್ತೆ, ಅದನ್ನ ಏನು ಸೆಂಡ್ ಇಟ್ ಟು ಕಲೆಕ್ಟರ್ಸ್, ಅಲ್ಲಿಂದ ಏನ್ ಮಾಡ್ತೀವಿ ಈ ತರ ಕಲೆಕ್ಟರ್ ಕಳಿಸ್ತೀವಿ. ಸೊ ಈ ಕಲೆಕ್ಟರ್ ಒಳಗಡೆ ಅದು ಪಾಸ್ ಆಗ್ಬೇಕಾದ್ರೆ ವಾಟರ್ ಮಾಲಿಕ್ಯೂಲ್ಸು ಚೆನ್ನಾಗಿರುತ್ತೆ, ಅಲ್ಲಿ ಇರತಕ್ಕಂಥ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಟೆಂಪರೇಚರ್ ಅದರದ್ದು ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಅವಾಗ ಸೊ ಡ್ಯೂ ಟು ಲೋ ಡೆನ್ಸಿಟಿ ಅದು ಮೇಲ್ಭಾಗಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಾದ್ಮೇಲೆ ಅದು ಹಾಟ್ ವಾಟರ್ ಸ್ಟೋರೇಜ್ ಏನಿರುತ್ತೆ ಅಂದ್ರೆ ಔಟ್ಲೆಟ್ ಮುಖಾಂತರ ಬಂದು ಇವಾಗ ಇದು ಕಲೆಕ್ಟರ್, ಇದು ಕಲೆಕ್ಟರ್ ಇದೆ ಮತ್ತೆ ಇಲ್ಲೂ ಕಲೆಕ್ಟರ್ ಇದೆ. ಸೊ ಇವೆರಡು ಕಲೆಕ್ಟರ್ಸ್ ಇಲ್ಲಿಂದ ಕಲೆಕ್ಟ್ ಆಗಿದ್ದು ಬಂದು ಸೊ ಹಾಟ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಏನಿರುತ್ತೆ ಅಲ್ಲಿಗೆ ಕಲೆಕ್ಟ್ ಆಗುತ್ತೆ. ಸೊ ದೇರ್ ಆರ್ ಚಾನ್ಸಸ್ ಆಫ್ ಏನೋ ಎರಡು ಟ್ಯಾಂಕ್ ಆದ್ರೂ ಕೊಡ್ಬೋದು, ಅಥವಾ ಇಫ್ ಒಂದೇ ಟ್ಯಾಂಕ್ ಏನಾದ್ರೂ ಇತ್ತು ಅಂದ್ರೆ ದೇರ್ ಆರ್ ಟೂ ಕಂಪಾರ್ಟ್ಮೆಂಟ್ಸ್, ಅದರಲ್ಲಿ ಕೋಲ್ಡ್ ವಾಟರ್ಗೆ ಮತ್ತೆ ಹಾಟ್ ವಾಟರ್ಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಹಾಟ್ ವಾಟರ್ ಫ್ರಮ್ ದ ಸಿಸ್ಟಮ್ ಇಸ್ ಟ್ರಾನ್ಸ್ಫರ್ಡ್ ಟು ವೇರಿಯಸ್ ಯುಟಿಲಿಟಿ ಪಾಯಿಂಟ್ಸ್ ಥ್ರೂ ಇನ್ಸುಲೇಟೆಡ್ ಪೈಪ್ ಲೈನ್ಸ್. ಅಂದ್ರೆ ಈ ಸೋಲಾರ್ ವಾಟರ್ ಇಂದ ಏನ್ ನೀರು ಹೀಟಪ್ ಆಗಿರುತ್ತೆ ಅದನ್ನ ನಾವು ಮನೆಯ ವಿವಿಧ ಭಾಗಗಳಿಗೆ ಅಥವಾ ವಿವಿಧ ಜಾಗಗಳಿಗೆ ಏನ್ ಮಾಡ್ತೀವಿ ಅದನ್ನ ಸಪ್ಲೈ ಮಾಡ್ತೀವಿ ಫಾರ್ ಕನ್ಸಂಪ್ಷನ್, ಅಂದ್ರೆ ನಾವು ಯೂಸ್ ಮಾಡೋದಕ್ಕೆ ನೀರನ್ನ ಕಳಿಸ್ತೀವಿ. ದ ಮೈನ್ ಕಾಂಪೋನೆಂಟ್ ಈಸ್ ಸೋಲಾರ್ ಎನರ್ಜಿ ಕಲೆಕ್ಟರ್. ದ ಮೈನ್ ಫಂಕ್ಷನ್ ಆಫ್ ಕಲೆಕ್ಟರ್ ಈಸ್ ಟು ಅಬ್ಸರ್ವ್ ಸೋಲಾರ್ ರೇಡಿಯೇಷನ್. ಸೂರ್ಯ ಅದೇ ಸೋರ್ಸ್ ಆಫ್ ಎನರ್ಜಿ ಅಂತ ತಗೊಂಡ್ರೆ ಅದರಿಂದ ಬರ್ತಕ್ಕಂಥ ರೇಡಿಯೇಷನ್ ಏನಿರುತ್ತೆ ಅವನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಈ ಕಲೆಕ್ಟರ್ದು ಪ್ರಮುಖ ಉದ್ದೇಶ. ಅಂಡ್ ಟು ಟ್ರಾನ್ಸ್ಫರ್ ದಿಸ್ ಹೀಟ್ ಟು ಕೋಲ್ಡ್ ವಾಟರ್ ಫಾರ್ ಹೀಟಿಂಗ್ ದ ಸೇಮ್. ಈ ಹೀಟ್ ಏನ್ ಎನರ್ಜಿ ಏನ್ ಸ್ಟೋರ್ ಆಗಿರುತ್ತೆ ಅದನ್ನ ತಣ್ಣಗಿನ ನೀರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಆ ತಣ್ಣಗಿದ್ದ ನೀರನ್ನ ಬಿಸಿ ಮಾಡುವಂಥದ್ದು ಈ ಸೋಲಾರ್ ಎನರ್ಜಿ ಕಲೆಕ್ಟರ್ದ ಏನಿದೆ ಅದರದ್ದು ಪ್ರಮುಖ ಉದ್ದೇಶ. ಸೊ ಅಸ್ ವಿ ಕ್ಯಾನ್ ಸಿ ಇಯರ್ ಇಲ್ಲಿ ಸ್ಟೋರೇಜ್ ಟ್ಯಾಂಕ್ ಇದೆ, ಕೋಲ್ಡ್ ವಾಟರ್ ಎಂಟರ್ ಆಗ್ತಾ ಇದೆ. ಸೊ ಕೋಲ್ಡ್ ವಾಟರ್ ಎಂಟರ್ ಆದಾಗ ದರ್ ಮೈಟ್ ಏನು ಇನ್ಲೆಟ್ ಅಥವಾ ವ್ಯಾಲ್ ನ ಪ್ರೊವೈಡ್ ಮಾಡಿ ಏನ್ ಮಾಡ್ತೀವಿ ಫ್ಲೋ ನ ಕಂಟ್ರೋಲ್ ಮಾಡ್ತೀವಿ. ಸೊ ಅದಾದ್ಮೇಲೆ ಇಲ್ಲಿಗೆ ಎಂಟರ್ ಆಗುತ್ತೆ ಕಲೆಕ್ಟರ್ಗೆ. ಅಸ್ ವಿ ಕ್ಯಾನ್ ಸಿ ಇಯರ್
the water is in blue color. ಅದಾದ್ಮೇಲೆ ಅದು ಹೀಟ್ ಅಪ್ ಆದ್ಮೇಲೆ ಏರ್ ವಿ ಕ್ಯಾನ್ ಸಿ ಕಲರ್ ಚೇಂಜ್ ಆಗಿ ರೆಡ್ ಕಲರ್ ಹೋಗ್ತಾ ಇದೆ. ಅಂದ್ರೆ ಟೆಂಪರೇಚರ್ ಕಲೆಕ್ಟರ್ಗೆ ಬಂದಾಗಿಂತ ಕಲೆಕ್ಟರ್ನ ಬಿಟ್ಟು ಹೊರಗೆ ಹೋಗ್ಬೇಕಾದ್ರದ ಟೆಂಪರೇಚರ್ ಇನ್ಕ್ರೀಸ್ ಆಗಿರುತ್ತೆ ಅಂತ. ಅಂದ್ರೆ ಸೋಲಾರ್ ಕಲೆಕ್ಟರ್ ಏನಿತ್ತು ಅದೇನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿತ್ತು ಅದನ್ನ ವಾಟರ್ ಮಾಲಿಕ್ಯೂಲ್ಸ್ ಕೇಳ ಏನ್ ಮಾಡಿರುತ್ತೆ ಟ್ರಾನ್ಸ್ಫರ್ನ ಮಾಡಿದೆ. ಸೊ ಹಂಗಾಗಿ ಏನಾಗಿರುತ್ತೆ ವಾಟರ್ ಕೋಲ್ಡ್ ಇದ್ದು ವಾರ್ಮ್ ಆಗುತ್ತೆ. ಅದಾದ್ಮೇಲೆ ಅದು ಔಟ್ಲೆಟ್ ಮುಖಾಂತರ ಹಾಟ್ ವಾಟರ್ ಸಪ್ಲೈ ಏನಿರುತ್ತೆ ಅಲ್ಲಿಗೆ ಬರುತ್ತೆ. ಬೇಸ್ಡ್ ಆನ್ ದ ಕಲೆಕ್ಟರ್ ಸಿಸ್ಟಮ್ ಸೋಲಾರ್ ವಾಟರ್ ಹೀಟರ್ ಕ್ಯಾನ್ ಬಿ ಆಫ್ ಟೂ ಟೈಪ್ಸ್, ಎರಡು ತರ ಇದೆ. ಒಂದು ಎಫ್ ಪಿ ಸಿ ಜನರಲಿ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ ಅಂತ ಕರಿತೀವಿ, ಅಂಡ್ ಇ ಟಿ ಸಿ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ಸ್ ಅಂತ ಕರಿತೀವಿ. ಸೊ ನೌಡೇಸ್ ನಾವು ಜಾಸ್ತಿ ಇ ಟಿ ಸಿನ ಯೂಸ್ ಮಾಡ್ತೀವಿ ಕಂಪೇರ್ಡ್ ಟು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್. ಸೊ ಇನ್ ದ ಫಸ್ಟ್ ಇಮೇಜ್ ವಿ ಕ್ಯಾನ್ ಸಿ ಎಫ್ ಪಿ ಸಿ ಟೈಪ್ ಆಫ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್, ಅಂದ್ರೆ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ ಏನಿದೆ ಅದನ್ನ ನೋಡಬಹುದು. ಇನ್ ದ ಸೆಕೆಂಡ್ ಇಮೇಜ್ ವಿ ಕ್ಯಾನ್ ಸಿ ಇ ಟಿ ಸಿ ಟೈಪ್ ಆಫ್ ಅಥವಾ ಇ ಟಿ ಸಿ ಬೇಸ್ಡ್ ಸೋಲಾರ್ ವಾಟರ್ ಹೀಟರ್ ದಟ್ ಈಸ್ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಏನಿದೆ ಅದನ್ನ ನಾವಿಲ್ಲಿ ನೋಡಬಹುದು. ಎಫ್ ಪಿ ಸಿ ಅಂದ್ರೆ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ನೋಡೋದಾದ್ರೆ ದ ಸೋಲಾರ್ ರೇಡಿಯೇಷನ್ ಈಸ್ ಅಬ್ಸರ್ವ್ ಬೈ ಎ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ವಿಚ್ ಕನ್ಸಿಸ್ಟ್ಸ್ ಆಫ್ ಅನ್ ಇನ್ಸುಲೇಟೆಡ್ ಔಟರ್ ಮೆಟಾಲಿಕ್ ಬಾಕ್ಸ್ ಕವರ್ಡ್ ಆನ್ ದ ಟಾಪ್ ವಿತ್ ಗ್ಲಾಸ್. ಸೊ ಈ ತರದ್ದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಏನಿರುತ್ತೆ ಅದರಲ್ಲಿ ಮೆಟಲ್ ಕೇಸ್ ಅಲ್ಲಿ ಏನು ಒಂದು ಬಾಕ್ಸ್ ನ ಮಾಡಿರ್ತೀವಿ, ಅದರ ಒಳಭಾಗದಲ್ಲಿ ಈ ರೀತಿ ಕಲೆಕ್ಟರ್ಸ್ ನ ಇಟ್ಟಿರ್ತೀವಿ. ಜನರಲ್ ಆಗಿ ಕಾಪರ್ ಕಲೆಕ್ಟರ್ಸ್ ಏನಿರುತ್ತೆ ಅಂದ್ರೆ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಅದರದ್ದು ಜಾಸ್ತಿ ಇರೋದ್ರಿಂದ ಕಾಪರ್ ನ ಯೂಸ್ ಮಾಡ್ಕೊಂಡು ಏನು ಕಲೆಕ್ಟರ್ ನ ಮಾಡಿರ್ತೀವಿ ಅದನ್ನ ಒಳಗಿಟ್ಟಿರ್ತೀವಿ. ಅದ್ರ ಮೇಲ್ಭಾಗದಲ್ಲಿ ವೆದರಿಂಗ್ ಆಕ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡಿರ್ತೀವಿ ಗ್ಲಾಸ್ ಇಂದ ಅದನ್ನ ಕವರ್ ನ ಮಾಡಿರ್ತೀವಿ. ಸೊ ಇನ್ ಸೈಡ್ ದೇರ್ ಆರ್ ಬ್ಲಾಕ್ ಅಂಡ್ ಮೆಟಾಲಿಕ್ ಅಬ್ಸಾರ್ಬರ್, ಅದನ್ನ ಸೆಲೆಕ್ಟಿವ್ಲಿ ಕೋಟೆಡ್ ಮಾಡಿರ್ತೀವಿ. ಬಿಲ್ಟ್ ವಿತ್ ಚಾನಲ್ಸ್ ಆರ್ ರೈಸರ್ ಟ್ಯೂಬ್ಸ್ ಟು ಕ್ಯಾರಿ ವಾಟರ್, ಅಂದ್ರೆ ಕಲೆಕ್ಟರ್ ಏನು ಸೋಲಾರ್ ಎನರ್ಜಿ ಏನ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ, ಜೊತೆಗೆ ವಾಟರ್ ಅದರಲ್ಲಿ ಫ್ಲೋ ಆಗೋದಕ್ಕೆ ಏನ್ ಮಾಡಿರ್ತೀವಿ ಈ ತರ ಬ್ಲಾಕ್ ಅಂಡ್ ಮೆಟಾಲಿಕ್ ಅಬ್ಸರ್ವರ್ ಗಳನ್ನ ಹಾಕಿರ್ತೀವಿ. ದ ಅಬ್ಸರ್ವರ್ ಅಬ್ಸಾರ್ಬ್ಸ್ ದ ಸೋಲಾರ್ ರೇಡಿಯೇಷನ್ ಅಂಡ್ ಟ್ರಾನ್ಸ್ಫರ್ಸ್ ದ ಹೀಟ್ ಟು ದ ಫ್ಲೋಯಿಂಗ್ ವಾಟರ್, ಏನ್ ಎನರ್ಜಿ ಕಲೆಕ್ಟ್ ಮಾಡ್ಕೊಂಡಿರ್ತೇವೆ ಅದನ್ನ ಅದು ನೀರಿಗೆ ಸಪ್ಲೈನ ಮಾಡುತ್ತೆ. ಇನ್ ದ ಫಸ್ಟ್ ಇಮೇಜ್ ವಿ ಕ್ಯಾನ್ ಸಿ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್. ಸೊ ಈ ರೀತಿ ಇರುತ್ತೆ. ಸೊ ಸುತ್ತ ಏನಿದೆ ಅದಕ್ಕೆ ಮೆಟಾಲಿಕ್ ಫ್ರೇಮ್ ಅಂತ ಕರಿಬಹುದು. ಸೊ ಅದ್ರ ಮೇಲ್ಭಾಗದಲ್ಲಿ ನಾವು ಗ್ಲಾಸ್ ನ ಹಾಕಿದೀವಿ. ಸೊ ಡಾರ್ಕ್ ಕಲರ್ ಇರೋದು ಗ್ಲಾಸ್. ಸೊ ಅದಾದ್ಮೇಲೆ ಅದ್ರ ಒಳಭಾಗದಲ್ಲಿ ಸೊ ನಮ್ಗೆ ಕಲೆಕ್ಟಿವ್ ಮೆಟೀರಿಯಲ್ ಇದೆ, ಅಂದ್ರೆ ರೇಡಿಯೇಷನ್ಸ್ ಏನಾಗುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು ಇದೆಲ್ಲ ಈ ಕಲೆಕ್ಟರ್ ಇಂದ ಅಬ್ಸರ್ವ್ ಆಗುತ್ತೆ. ಜೊತೆಗೆ ಆ ವಾಟರ್ ಅದರೊಳಗಡೆ ಫ್ಲೋ ಆಗಿ ಏನಾಗಿರುತ್ತೆ ಹೊರಗೆ ಬರುತ್ತೆ. ಸೊ ಇಲ್ಲಿ ಕೋಲ್ಡ್ ವಾಟರ್ ನಾವ್ ಇನ್ ಮಾಡಿದ್ರೆ ಸೊ ಈ ಕಲೆಕ್ಟರ್ ಏನ್ ಎನರ್ಜಿ ಸ್ಟೋರ್ ಆಗಿರ್ತೀವಿ ವಾಟರ್ ಫ್ಲೋ ಆಗ್ತಾ 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 ಬಂದು ಟುವರ್ಡ್ಸ್ ಎಂದ್ ಬರೋ ಅಷ್ಟೊತ್ತಿಗೆ ಅದೇನಾಗಿರುತ್ತೆ ವಾರ್ಮ್ ಆಗಿರುತ್ತೆ. ಸೊ ಆ ವಾಟರ್ ನಾವ್ ಏನ್ ಮಾಡ್ತೀವಿ ಔಟ್ ಸೈಡ್ ಗೆ ತಗೊಂಡು ಫಾರ್ ಡಿಫ್ರೆಂಟ್ ಪರ್ಪಸ್ ಗೆ ಕಳಿಸ್ತೀವಿ. ಸೊ ಜನರಲಿ ದೋಸ್ ಏನು ಕಲೆಕ್ಟರ್ ಏನಿರ್ತವೆ ಕಾಪರ್ ಇಂದ ಕೋಟ್ ಆಗಿರುತ್ತೆ. ಜನರಲ್ ಆಗಿ ಆರ್ಟ್ ಸಾರಿ ಅಬ್ಸರ್ವ್ ನ ಮಾಡ್ಬೇಕು ಅಂತಂದ್ರೆ ವಿ ಗೋ ಫಾರ್ ಬ್ಲಾಕ್ ಕಲರ್. ಹೆಚ್ಚು ಪ್ರಮಾಣದಲ್ಲಿ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಎನರ್ಜಿನ ನಾವು ಬ್ಲಾಕ್ ಕಲರ್ ಕೋಟಿಂಗ್ ಅದಕ್ಕೆ ಮಾಡಿರ್ತೀವಿ. ಸೊ ಇನ್ ದ ಸೆಕೆಂಡ್ ಇಮೇಜ್ ಆಲ್ಸೋ ಯು ಕ್ಯಾನ್ ಸಿ ಎ ಸೀರೀಸ್ ಆಫ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್. ಸೊ ಇದು ಇನ್ಲೆಟ್ ಟ್ಯಾಂಕ್ ಗೆ ಇಲ್ಲಿಂದ ನೀರು ಬರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಇಲ್ಲಿಂದ ನಾವು ಸೋಲಾರ್ ಏನಿದೆ ಅದು ಪ್ಯಾನಲ್ಸ್ ಗೆ ವಾಟರ್ ನ ಸಪ್ಲೈ ಮಾಡ್ತೀವಿ. ಅದಾದ್ಮೇಲೆ ಸೊ ಮತ್ತೆ ಈ ಇಮೇಜ್ ಅಲ್ಲಿ ಗೊತ್ತಾಗಲ್ಲ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿಂದ ಇನ್ಲೆಟ್ ನ ಕೊಟ್ಟಿದೀವಿ ಕಲೆಕ್ಟರ್ಸ್ ಗೆ. ಸೊ ಅಗೇನ್ ಅಲ್ಲಿ ಬಿಸಿ ಆಗಿದ್ದ ನೀರೆಲ್ಲ ಮತ್ತೆ ಅಗೇನ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಜನರಲಿ ಈ ಟ್ಯಾಂಕ್ ಏನಿರುತ್ತೆ ಟ್ಯಾಂಕ್ ಈಸ್ ಮೇಡ್ ಅಪ್ ಆಫ್ ಟೂ ಕಂಪಾರ್ಟ್ಮೆಂಟ್ಸ್, ಅಂದ್ರೆ ಈ ತರ ಟಾಪ್ ಪೋರ್ಷನ್ ಜನರಲಿ ಫಾರ್ ಕೋಲ್ಡ್ ವಾಟರ್ ಅಂಡ್ ದ ಬಾಟಮ್ ಪೋರ್ಷನ್ ಇಸ್ ಫಾರ್ ಹಾಟ್ ವಾಟರ್ ಗೆ ಅಥವಾ ವೈಸ್ ವರ್ಸ ಡಿಪೆಂಡಿಂಗ್ ಅಪಾನ್ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ಸೊ ದ ಸೆಕೆಂಡ್ ಕೇಸ್ ಆಫ್ ಸೋಲಾರ್ ವಾಟರ್ ಸಿಸ್ಟಮ್ ಅಂತಂದ್ರೆ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್, ಜನರಲಿ ಇ ಟಿ ಸಿ ಅಂತ ಹೆಂಗ್ ಕರಿತೀವಿ ಅದು. ಅದರಲ್ಲಿ ಏನ್ ಫ್ಲಾಟ್ ಬೇಸ್ ಇತ್ತು ಆ ತರ ಇರಲ್ಲ ಇದರಲ್ಲಿ. ಇದನ್ನ ನಾವೇನ್ ಮಾಡಿರ್ತೀವಿ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ಮಾಡಿರ್ತಕ್ಕಂತ ಟ್ಯೂಬ್ ಗಳನ್ನ ನಾವೇನ್ ಮಾಡಿರ್ತೀವಿ ಅದರಲ್ಲಿ ಹಾಕಿರ್ತೀವಿ. ಅಂದ್ರೆ ಫ್ಲಾಟ್ ಇರೋದಿಲ್ಲ ಅದು. ಸೊ ಮೇಲ್ಗಡೆ ಈ ತರ ಮೆಟಾಲಿಕ್ ಕೇಸ್ ನ ಮಾಡಿ ಒಳಗಡೆ ಕವರ್ ನ ಮಾಡಂತ ನೆಸೆಸರಿ ಇರಲ್ಲ. ಸೊ ಈ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಲ್ಲಿ ಆ ಡಬಲ್ ಲೇಯರ್ ಏನು ಬೋರೋಸಿಲಿಕೇಟ್ ಗ್ಲಾಸ್ ಟ್ಯೂಬ್ ಏನ್ ಬರುತ್ತೆ ಅದನ್ನ ಪ್ರೊವೈಡ್ ಮಾಡಿರ್ತೀವಿ ವಿತ್ ಇನ್ಸುಲೇಷನ್. ದ ಔಟರ್ ವಾಲ್ ಆಫ್ ದ ಇನ್ನರ್ ಟ್ಯೂಬ್ ಇಸ್ ಕೋಟೆಡ್ ವಿತ್ ಸೆಲೆಕ್ಟಿವ್ ಅಬ್ಸರ್ವಿಂಗ್ ಮೆಟೀರಿಯಲ್, ಅಂದ್ರೆ ಬೋರೋಸಿಲಿಕೇಟ್ ಗ್ಲಾಸ್ ಏನಿದೆ ಅದರ ಮೇಲ್ಭಾಗವನ್ನ ನಾವು ಸೆಲೆಕ್ಟೆಡ್ ಅಬ್ಸರ್ವಿಂಗ್ ಮೆಟೀರಿಯಲ್ ಕೋಟಿಂಗ್ ಇಂದ ಮಾಡಿರ್ತೀವಿ. ಸೊ ಅಲ್ಲಿ ಹೀಟ್ ನ ಅದು ಅಬ್ಸರ್ವ್ ಮಾಡ್ಕೋಬೇಕು. ಅದು ಅಬ್ಸರ್ವ್ ಏನ್ ಮಾಡ್ಕೊಂಡಿರುತ್ತೆ ಅದನ್ನ ಆ ಟ್ಯೂಬ್ ಒಳಭಾಗದಲ್ಲಿ ನೀರೇನ್ ಪಾಸ್ ಆಗ್ತಾ ಇರುತ್ತೆ ಅದರೊಳಗೆ ಅದೇನ್ ಮಾಡುತ್ತೆ ಅದನ್ನ ಟ್ರಾನ್ಸ್ಫರ್ ನ ಮಾಡುತ್ತೆ.
So here in the second image you can see evacuated tube collectors. So ಈ ರೀತಿ ಈ ತರ ಟ್ಯೂಬ್ ಇರುತ್ತೆ. ಸೊ ಅದಕ್ಕೆ ಮೆಟಲ್ ಫ್ರೇಮ್ ಏನಿರುತ್ತಿಲ್ಲ, ಡೈರೆಕ್ಟ್ ಆಗಿ ಟ್ಯಾಂಕ್ ಇಂದನೇ ಬೇಕಾದ್ರೆ ನಾವು ಅದಕ್ಕೆ ಕನೆಕ್ಷನ್ ನ ಕೊಡ್ಬೋದು ಆಸ್ ಎ ಕಲೆಕ್ಟರ್, ಮತ್ತೆ ಅದನ್ನ ಸಪರೇಟ್ ಮಾಡಬೇಕು ಅನ್ನೋದೇನು ಇರೋದಿಲ್ಲ. ಸೊ ಇದ್ರೊಳಗಡೆ ಟ್ಯೂಬ್ ಒಳಗಡೆ ವಾಟರ್ ಫ್ಲೋ ಆದಾಗ ಸೊ ಹೊರಭಾಗದಲ್ಲಿ ಏನಾಗಿರುತ್ತದೆ, ಸೆಲೆಕ್ಟಿವ್ ಏನು ಮೆಟೀರಿಯಲ್ ಇಂದ ನಾವು ಏನ್ ಮಾಡಿರ್ತೀವಿ, ಅದಕ್ಕೆ ಕೋಟಿಂಗ್ ನ ಮಾಡಿರ್ತೀವಿ. ಸೊ ಅಟ್ ಒಳಗಡೆ ವಾಟರ್ ಏನ್ ಫ್ಲೋ ಆಗ್ತಾ ಇರುತ್ತೆ, ಅದು ಹೊರಭಾಗದಲ್ಲಿ ಇರತಕ್ಕಂಥ ಹೀಟ್ ನ ಅದಕ್ಕೆ ಅಬ್ಸರ್ವ್ ಮಾಡ್ಕೊಂಡು ಅಂದ್ರೆ ಟ್ರಾನ್ಸ್ಫರ್ ನ ಮಾಡಿ ಆ ಮಾಲಿಕ್ಯೂಲ್ಸ್ ಗೆ ಏನ್ ಮಾಡುತ್ತೆ, ಅದನ್ನ ಹೀಟ್ ನ ಮಾಡುತ್ತೆ, ಅಂದ್ರೆ ಕೋಲ್ಡ್ ವಾಟರ್ ಇರೋದು ಹಾಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಯರ್ ಸೊ ಸನ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ತಗೊಂಡ್ರೆ, ಇದ್ರ ಮೇಲ್ಗಡೆ ಸೆಲೆಕ್ಟಿವ್ ಮೆಟೀರಿಯಲ್ ಇಂದ ಏನ್ ಮಾಡಿರ್ತೀವಿ, ಬೋರೋಸಿಲಿಕೇಟ್ ಗ್ಲಾಸ್ ಔಟರ್ ಸರ್ಫೇಸ್ ನ ಕೋಟಿಂಗ್ ಮಾಡಿರ್ತೀವಿ, ಆ ರೇಡಿಯೇಷನ್ಸ್ ಬರದ್ಮೇಲೆ ಇದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ನಾವು ಇನ್ಲೆಟ್ ಇಂದ ನೀರ್ನ ಪ್ರೊವೈಡ್ ಮಾಡಿದಾಗ ಈ ವಾಟರ್ ಏನಾಗುತ್ತೆ, ಈ ಟ್ಯೂಬ್ ಒಳಗಡೆಯಿಂದ ಬರುತ್ತೆ, ಅಂದ್ರೆ ಬೋರೋಸಿಲಿಕೇಟ್ ಗ್ಲಾಸ್ ಟ್ಯೂಬ್ ಒಳಗಡೆಯಿಂದ. ಸೊ ಅವಾಗ ಔಟರ್ ಸರ್ಫೇಸ್ ಅಲ್ಲಿ ಏನು ಹೀಟ್ ಕಲೆಕ್ಟ್ ಆಗಿತ್ತು ಅದನ್ನ ವಾಟರ್ ಬಾಡಿಗೆ ಅಥವಾ ಮಾಲಿಕ್ಯೂಲ್ಸ್ ಗೆ ಅದು ಟ್ರಾನ್ಸ್ಫರ್ ನ ಮಾಡುತ್ತೆ, ಅವಾಗ ಕೋಲ್ಡ್ ವಾಟರ್ ಬಿಕಮ್ಸ್ ಹಾಟ್ ವಾಟರ್. ದ ಕಂಪ್ಯಾರಿಸನ್ ಬಿಟ್ವೀನ್ ಇಟಿಸಿ ಅಂಡ್ ಎಫ್ ಟಿ ಸಿ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ಸ್ಗೂ ಮತ್ತೆ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗೂ ಕಂಪ್ಯಾರಿಸನ್ ಏನು ಅಂತಂದ್ರೆ, ಸೊ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಲ್ಲಿ ಕ್ವಿಕ್ ಹೀಟ್ ಜನರೇಷನ್ ಆಗುತ್ತೆ ಕಂಪೇರ್ ಟು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ ಅಲ್ಲಿ. ಅದೇ ತರ ಕಲೆಕ್ಟರ್ ಎಫಿಷಿಯನ್ಸಿ ಆನ್ ಹೈಯರ್ ಟೆಂಪರೇಚರ್ ಈಸ್ ಹೈ. ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಲ್ಲಿ ಆ ಟ್ಯೂಬ್ ನ ನಾವೇನ್ ಹಾಕಿರ್ತೀವಿ, ಅದ್ರದ್ದು ಇನ್ಸುಲೇಷನ್ ಪ್ರಕಾರ ಹೀಟ್ ನ ಕಲೆಕ್ಟ್ ಮಾಡೋದ್ ರೇಂಜ್ ಜಾಸ್ತಿ ಇರುತ್ತೆ. ಅದೇ ತರ ಫ್ಲಾಟ್ ಪ್ಲೇಟ್ ಕಂಪೇರ್ ಮಾಡಿದ್ರೆ ಎವ್ಯಾಕ್ಯುಯೇಟೆಡ್ ಅಲ್ಲಿ ಜಾಸ್ತಿ ಇರುತ್ತೆ, ಫ್ಲಾಟ್ ಪ್ಲೇಟ್ ಅಲ್ಲಿ ಅದ್ರದ್ದು ಹೀಟ್ ಅಬ್ಸರ್ವ್ ಮಾಡೋಂತ ರೇಟ್ ಕಡಿಮೆ ಇರುತ್ತೆ, ಡ್ಯೂ ಟು ಅದಕ್ಕೆ ಎಕ್ಸ್ಪೋಸ್ ಆಗಂತ ಸರ್ಫೇಸ್ ಏರಿಯಾ ಕಡಿಮೆ ಇರೋದ್ರಿಂದ, ಅಂದ್ರೆ ರೇಡಿಯೇಷನ್ ಎಕ್ಸ್ಪೋಸ್ ಆಗಂತ ಏರಿಯಾ ಕಡಿಮೆ ಇರೋದ್ರಿಂದ. ಸೊ ಇನ್ ಕೇಸ್ ಆಫ್ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್, ಆ ಹೀಟ್ ಲಾಸ್ ಇನ್ ಟ್ಯೂಬ್ಸ್ ಡ್ಯೂರಿಂಗ್ ದ ಡೇ ಟೈಮ್ ಈಸ್ ನೆಗ್ಲಿಜಬಲ್, ಅಂದ್ರೆ ಅದ್ರ ಆಗಂತ ಲಾಸಸ್ ಕಡಿಮೆ. ವೆನ್ ಇಟ್ ಕಮ್ಸ್ ಟು ಫ್ಲಾಟ್ ಕಲೆಕ್ಟರ್, ಅಲ್ಲಿ ಡ್ಯೂ ಟು ಕನ್ವೆಕ್ಷನ್ ಆಕ್ಷನ್ ಆಗೋದ್ರಿಂದ ಆ ಹೀಟ್ ಲಾಸ್ ಆಗಂತ ಜಾಸ್ತಿ ಇರುತ್ತೆ. ಸೊ ಅದೇ ತರ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಬಂದ್ರೆ ಆ ಕನ್ವೆಕ್ಷನ್ ಲಾಸ್ ಆಗೋದ್ ಕಡಿಮೆ, ವೆನ್ ಇಟ್ ಕಮ್ಸ್ ಟು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಕನ್ವೆಕ್ಷನ್ ಲಾಸ್ ಏನಾಗುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ಸ್ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ, ವೆನ್ ಇಟ್ ಕಮ್ಸ್ ಟು ಏನು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಬಂದ್ರೆ ಅಲ್ಲಾಗಂತ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಡ್ಯೂಟಿ ಏನಂತಾರೆ, ಅದು ಏರಿಯಾ ಏನಿರುತ್ತೆ ಅದ್ರ ಮೇಲ್ಗಡೆ ಕವರ್ ಆಗಿರೋದನ್ನೆಲ್ಲ ನಾವು ಅವಾಗವಾಗ ಕ್ಲೀನ್ ಮಾಡ್ಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಇದರಲ್ಲಿ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಲ್ಲಿ ಆ ರೀತಿ ಫ್ಲಾಟ್ ಸರ್ಫೇಸ್ ನಮ್ಗೆ ಸಿಗಲ್ಲ, ಅಂದ್ರೆ ಡಸ್ಟ್ ಏನಾದ್ರು ಕಲೆಕ್ಟ್ ಆಗಂತದ್ದು ಕಡಿಮೆ ಇರುತ್ತೆ. ಸೊ ಮೇಂಟೆನೆನ್ಸ್ ಕಾಸ್ಟ್ ಫಾರ್ ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಇಸ್ ಲೆಸ್, ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಒನ್, ಸ್ಟೋರೇಜ್ ವಾಟರ್ ಗೀಸರ್ ಆರ್ ಕನೆಕ್ಟೆಡ್ ಟು ಟ್ಯಾಪ್ ಸಮ್ ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್ ನನ್ ಆಫ್ ದ ಎಬೋ. ದ ಕರೆಕ್ಟ್ ಆನ್ಸರ್ ಈಸ್ ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್, ಆಪ್ಷನ್ ಸಿ. ದ ಕೆಪಾಸಿಟಿ ಆಫ್ ಸ್ಟೋರೇಜ್ ವಾಟರ್ ಗೀಸರ್ಸ್ ಆರ್ ಮೋರ್ ಅಂಡ್ ಇಟ್ ಶುಡ್ ಗಿವ್ ಎ ಕಂಟಿನ್ಯೂಸ್ ಸಪ್ಲೈ ಆಫ್ ಹೀಟ್ ವಾಟರ್. ಸೊ ಸ್ಟೋರೇಜ್ ಏನು ವಾಟರ್ ಗೀಸರ್ ಇದಾವೆ, ಜಾಸ್ತಿ ಪ್ರಮಾಣದಲ್ಲಿ ವಾಟರ್ನ ಹೀಟ್ ಮಾಡೋದ್ರಿಂದ ಅದಕ್ಕೆ ಯಾವಾಗ್ಲೂ ನೀರನ್ನ ನಾವು ಸಪ್ಲೈ ಮಾಡ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೋಸ್ಕರ ಓವರ್ ಹೆಡ್ ಟ್ಯಾಂಕ್ ಸ್ಟೋರೇಜ್ ಗೆ ನಾವೇನ್ ಮಾಡಿರ್ತೀವಿ, ಸ್ಟೋರೇಜ್ ವಾಟರ್ ಗೀಸರ್ಸ್ ನ ಜನರಲ್ ಆಗಿ ಕನೆಕ್ಷನ್ ನ ಮಾಡಿರ್ತೀವಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್. ಗುಡ್ ಹೀಟಿಂಗ್ ಎಲಿಮೆಂಟ್ ಶುಡ್ ಹ್ಯಾವ್ ಹೈ ರೆಸಿಸ್ಟಿವಿಟಿ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಲೋ ರೆಸಿಸ್ಟಿವಿಟಿ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಗುಡ್ ಹೀಟಿಂಗ್ ಎಲಿಮೆಂಟ್ ಶುಡ್ ಹ್ಯಾವ್ ಹೈ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ದ ಹೀಟಿಂಗ್ ವೈರ್ ಇಸ್ ಸಬ್ಜೆಕ್ಟೆಡ್ ಟು ವೆರಿ ಹೈ ಟೆಂಪರೇಚರ್ ರೇಂಜಸ್. ಸೊ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಹೆಚ್ಚೆಚ್ಚು ತಾಪಮಾನದಲ್ಲಿ ನಾವು ಅದನ್ನ ಹೀಟ್ನ ವಾಟರ್ನ ಹೀಟ್ ಮಾಡಬೇಕಾದಾಗ ಇಟ್ ಮಸ್ಟ್ ಹ್ಯಾವ್ ಎಬಿಲಿಟಿ ಟು ವಿತ್ ಸ್ಟ್ಯಾಂಡ್ ಹೈಯರ್ ಟೆಂಪರೇಚರ್ ರೇಂಜಸ್, ಅಂದ್ರೆ ಜಾಸ್ತಿ ಟೆಂಪರೇಚರ್ನ ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಇರಬೇಕು ಆ ಎಲಿಮೆಂಟ್ಗೆ, ಸೊ ದಟ್ ಹೈ ರೆಸಿಸ್ಟಿವಿಟಿ ಅಲ್ಲಿ ಬರುತ್ತೆ. ಜೊತೆಗೆ ದೇರ್ ಫೋರ್ ಡ್ಯೂ ಟು ಏನು ಹೈ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆರ್ ಎಸೆನ್ಷಿಯಲ್ ಫಾರ್ ಗುಡ್ ಹೀಟಿಂಗ್ ಎಲಿಮೆಂಟ್, ಅಂದ್ರೆ ಅದು ಬೇಗ ಕರಗಬಾರ್ದು, ಅದಕ್ಕೋಸ್ಕರ ಅದು ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ ತುಂಬಾ ಜಾಸ್ತಿ ಇರಬೇಕು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಹೈ ರೆಸಿಸ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಡಿಟರ್ಮೈನ್ಸ್ ಕಾಂಪ್ಲೆಕ್ಸಿಟಿ ಅಂಡ್ ಸೈಜ್ ಆಫ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್? ಫುಡ್, ಚೇಂಜಸ್ ಇನ್ ಆಂಬಿಯಂಟ್ ಟೆಂಪರೇಚರ್, ಕೆಮಿಕಲ್ಸ್,
solar radiation. So the correct answer is option B, changes in ambient temperature. So during day and night cycle is one factor that determines the complexity and size of the solar water heating system. So namge ಏನು ಯಾವ ಸೈಜಿಗೆ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ಬೇಕು ಅನ್ನೋದನ್ನ ಡಿಪೆಂಡ್ ಮಾಡೋದು ನಮ್ಮಲ್ಲಿ ಯಾವ ರೀತಿ ಟೆಂಪರೇಚರ್ ರೇಂಜಸ್ ಆಗುತ್ತೆ ಅಂತ, ಅಂದ್ರೆ ಬೆಳಗ್ಗಿಂದ ಸಂಜೆವರೆಗೂ ಅಥವಾ ರಾತ್ರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನು ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ಎಷ್ಟು ಕಲೆಕ್ಟರ್ಸ್ ನಾವು ಹಾಕ್ಬೇಕು ಅನ್ನೋ ಡಿಪೆಂಡ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚೇಂಜಸ್ ಇನ್ ಆಂಬಿಯಂಟ್ ಟೆಂಪರೇಚರ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಆರ್ ಯೂಸ್ ಟು ಮೇಕ್ ಪೈಪ್ಸ್ ಆಫ್ ಲೋ ಕಾಸ್ಟ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್? ಆಪ್ಷನ್ ಎ ಗೋಲ್ಡ್, ಆಪ್ಷನ್ ಬಿ ಕಾಪರ್, ಆಪ್ಷನ್ ಸಿ ಪಾಲಿಮರ್, ಆಪ್ಷನ್ ಡಿ ಸಿಲ್ವರ್. ಸೊ ಪಾಲಿಮರ್ ಇಸ್ ನಾಟ್ ಎ ಮೆಟಲ್, ಸೊ ಆಪ್ಷನ್ ಬರಲ್ಲ. ಗೋಲ್ಡ್ ಅಂಡ್ ಸಿಲ್ವರ್ ಆಲ್ಸೋ ಗುಡ್ ಕಂಡಕ್ಟರ್ ಆಫ್ ಹೀಟ್, ಬಟ್ ದ ರೇಟ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಇಸ್ ಸೋ ಹೈ, ಸೊ ಬಟ್ ಅದನ್ನ ನಾವು ಪೈಪ್ ನ ಮಾಡೋದಕ್ಕೆಂದ್ರೆ ಲೋ ಕಾಸ್ಟ್ ಇದ್ರಲ್ಲಿ ನಾವು ಅದನ್ನ ಯೂಸ್ ಮಾಡಲ್ಲ. ಸೊ ಕಾಪರ್ ಆಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ನಾವು ಅದನ್ನ ಫಾರ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ಗೆ ಪೈಪಿಂಗ್ ಗೆ ಯೂಸ್ ಮಾಡ್ತೀವಿ. ಸೊ ದಟ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕಾಪರ್. ಸೊ ಕಾಪರ್ ಇಸ್ ಯೂಸ್ ಟು ಮೇಕ್ ಪೈಪ್ಸ್ ಆಫ್ ಲೋ ಕಾಸ್ಟ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್. ಇವೊಂದು ಸಿಲ್ವರ್ ಅಂಡ್ ಗೋಲ್ಡ್ ಆರ್ ಗುಡ್ ಥರ್ಮಲ್ ಕಂಡಕ್ಟರ್ಸ್, ದೇ ಆರ್ ಎಕ್ಸ್ಪೆನ್ಸಿವ್, ಸೊ ಅದಕ್ಕೆ ಇದನ್ನ ಯೂಸ್ ಮಾಡಲ್ಲ. ಪಾಲಿಮರ್ ಇಸ್ ನಾಟ್ ಎ ಮೆಟಲ್, ಸೊ ಅದು ಕರೆಕ್ಟ್ ಆನ್ಸರ್ ಆಗಕ್ಕೆ ಆಗಲ್ಲ. ಹೌ ಈಸ್ ವಾಟರ್ ಹೀಟೆಡ್ ಇನ್ ಎ ಡೈರೆಕ್ಟ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್? By circulating potable water to the collector, by directly exposing water to the sunlight, by using convection from a different transfer fluid, by using heat exchanger. The correct answer is by circulating potable water through the collector. So option A, correct answer. So in a direct solar water heating system, the potable water is transferred, hence it is heated by circulating through collectors. Now direct solar system enide adralli en martivi ee domestic water then portable water idana direct agi collector ge pass maadi allinda adrada energy na exchange maadsi en martivi cold water na hot water agi tagotivi. So that the correct answer is circulating portable water through the collectors. In case of indirect solar water heater avaga nam en martivi heat exchanger na use na maartivi. Short type of questions. How to control the temperature in geyser? Geyser le irthakkanta neerinda taapamanavana yav rithi control maadabodu hege maartivi anta. So the geyser consists of a water tank fitted with heating element which are controlled by thermostats. Ee thermostats enu irthave adrinda geyser olagade irthakkanta temperature anadu naavu control na maadabodu. What is the principle on which geyser works? Yav principle mele geyser ವರ್ಕ್ ಆಗುತ್ತೆ? ದ ಪ್ರಿನ್ಸಿಪಲ್ ಆನ್ ವಿಚ್ ದ ಗೀಸರ್ ವರ್ಕ್ ಈಸ್ ಸಿಂಪ್ಲಿ ಎ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್. ವಿದ್ಯುತ್ ಶಕ್ತಿಯನ್ನ ಹೀಟ್ ಆಗಿ ಕನ್ವರ್ಟ್ ಮಾಡಿ ಏನ್ ಮಾಡ್ತೀವಿ ನಾವು ಗೀಸರ್ ಅಲ್ಲಿ ಉಪಯೋಗನ ಮಾಡ್ಕೊಂತೀವಿ. ಸೊ ವಾಟ್ ಈಸ್ ಅ ಸೋಲಾರ್ ವಾಟರ್ ಹೀಟರ್? ಸೋಲಾರ್ ಥರ್ಮಲ್ ಡಿವೈಸ್ ಕ್ಯಾಪ್ಚರ್ಸ್ ದ ರೇಡಿಯೇಷನ್ ಆರ್ ಎನರ್ಜಿ ಅಂಡ್ ಟ್ರಾನ್ಸ್ಫರ್ಸ್ ದ ಹೀಟ್ ಎನರ್ಜಿ available in the solar radiation which can be used for meeting the requirement of heat in different temperature ranges. So solar inda en bartade radiations adana hididittkondu adana different purpose ge bekadaga adana water heat madodakke en use martivi adakke naavu solar water heater anta karithivi. So what are the two types of solar water heaters? There are two types of water heater. So one is flat plate collector andre FPC based solar water heater. ಇನ್ನೊಂದು ಎವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಂದ್ರೆ ಇಟಿಸಿ ಬೇಸ್ಡ್ ಸೋಲಾರ್ ವಾಟರ್ ಹೀಟರ್. ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ದ ಕಲೆಕ್ಟರ್ ಯೂನಿಟ್? ದ ಮೈನ್ ಫಂಕ್ಷನ್ ಆಫ್ ಕಲೆಕ್ಟರ್ ಯೂನಿಟ್ ಈಸ್ ಟು ಅಬ್ಸರ್ವ್ ಸೋಲಾರ್ ರೇಡಿಯೇಷನ್ ಅಂಡ್ ಟು ಟ್ರಾನ್ಸ್ಫರ್ ದಿಸ್ ಹೀಟ್ ಎನರ್ಜಿ ಟು ಕೋಲ್ಡ್ ವಾಟರ್ ಫಾರ್ ಹೀಟಿಂಗ್ ದ ಸೇಮ್. ಕಲೆಕ್ಟರ್ ಯೂನಿಟ್ ಏನಿರುತ್ತೆ ಅದು ಸೋಲಾರ್ ಇಂದ ಬರ್ತಕ್ಕಂಥ ರೇಡಿಯೇಷನ್ ಹಿಡಿದಿಟ್ಕೊಂಡು ಅದನ್ನ ಕೋಲ್ಡ್ ವಾಟರ್ ಏನಾದ್ರೂ ಒಳಗೆ ಸಪ್ಲೈ ಮಾಡ್ತೀವಿ ಇನ್ಲೆಟ್ ಇಂದ ಅದಕ್ಕೆ ಟ್ರಾನ್ಸ್ಫರ್ ನ ಮಾಡಿ ಅದನ್ನ ಹೀಟ್ ಅಪ್ ಮಾಡಂತದೆ ಈ ಸೋಲಾರ್ ಕಲೆಕ್ಟರ್ದು ಮೈನ್ ಫಂಕ್ಷನ್. ಸೊ ದಿಸ್ ಈಸ್ ಎಂಡ್ ಆಫ್ ದ ಸೆಷನ್. ಐ ವುಡ್ ಲೈಕ್ ಟು ಅಕ್ನಾಲೆಡ್ಜ್ ಅವರ್ ಟೀಮ್ ಮೆಂಬರ್ಸ್ ಫಾರ್ ದೇರ್ ಕಾಂಟ್ರಿಬ್ಯೂಷನ್ ಪರ್ಟಿಕ್ಯುಲರ್ಲಿ ಟು ದಿಸ್
session. Thank you.